ನಮ್ಮೂರ್ ದೇವಸ್ಥಾನ ಕಟ್ಸಿಲ್ಲ ಅಂತ ಮೂರ್ ಬಸ್ತಾರ ಅದು ಕೇಳಕ್ ರೈಟ್ ಸಿಗೋಣ. ನೀನ್ ಯಾವತ್ ಇವತ್ ಬಂದು ಓಟ್ ಕೇಳ್ತಾರ ಅಂತ ಎಲ್ಲ ಕೇಳ್ತಾವ್ರೆ, ಅವ್ರ ಹತ್ರ ಯಾಕೆ ಕೇಳಕ್ ಜಾರಿಲ್ವಾ? ಯಾಕೆ ನಮ್ಮೂರಲ್ಲಿ ಮಾತಾಡಕ್ಕೆ ಧೈರ್ಯ ಇಲ್ವಾ? ಅವ್ರ ಹತ್ರ ನಿಮ್ಮ ಹತ್ರ ಬಂದವ್ರನ್ನ ಮಾತಾಡಕ್ಕೆ ಅದೊಂದ್ ಪಾಯಿಂಟ್ ಹೇಳಕ್ ಕೇಳೋಣ ಸಾಕವ್ರು. ಈಗ ನಿಮ್ ಇಪ್ಪತ್ತೇಳು ವರ್ಷ ವಯಸ್ಸು ಅಂತ ಹೇಳಿದ್ರಿ, 25 ವರ್ಷಕ್ಕೆ ಎಲೆಕ್ಷನ್ ನಿಂತ್ಕೋಬಹುದು ಅಂತ ನೀವೇ ಹೇಳಿದ್ರಿ. ಈಗ 2 ವರ್ಷ ಆಗಿತ್ತಲ್ಲ, ಆಗಿಂದ ಬಂದು ಜನಸೇವೆ ಮಾಡ್ತೀವಿ. ನಿಮ್ಮ ಪಕ್ಷದ ಪ್ರತಿನಿಧಿಗಳು ಇನ್ನೊಂದೂರ್ಗ ಓಟ್ ಕೇಳಕ್ ಹೋಗ್ತಾರೆ, ಅದನ್ ಮರಿಬೇಡಿ. ಯಾರೋ ಒಬ್ಬ ಹುಡುಗ ಬಂದವನ ರೈತನ ಮಗ ಅನ್ಬಿಟ್ಟು ಅವಮಾನ ಮಾಡಬೇಡಿ, ಪರವಾಗಿಲ್ಲ. ನಿಮ್ಗೆ ನಿಮ್ ಜೊತೆ ಒಪ್ಪ ಇದ್ರೆ ಸಾಕು, ನನ್ ಕಡೆ 10 ಜನ ಉತ್ತಾಕ್ತೀನಿ ಅಂತಾರಿದ್ರೆ ಸಾಕು ನಿಮ್ಗೆ ಅನುಮಾನ. ಸಹಾಯ ಗಂಟು ಅವ್ರು ಹುಟ್ಟಿರೋದ ಅನುಮಾನದಲ್ಲಿ ಅಂದ್ರೆ ಸಹಾಯ ಗಂಟು ಅನುಮಾನ ಇದ್ದೇ ಇರ್ತದೆ. ಮೂರ್ ಪಕ್ಷ ನಿಂತೈತೆ ಅಲ್ವಾ ಇವಾಗ, ಅದು ಯಾರು ಗೆಲ್ಸಿಲ್ಲ, ಇದೇನು ಮಾಡಿಸಿಲ್ಲ ಅಂದ್ಮೇಲೆ ಪದೇ ಪದೇ ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕು? ಕೈ ಕಟ್ಕೊಂಡು ಹಂಗೆ ನಾಯಿಗಳು ಹಿಂಗಡೆ ಬರ್ತಾವಲ್ಲ, ನಾಯಿಗಳು ಹೆಂಗೆ ಹಿಂಗಡೆ ಬರ್ತಾರೆ ಗೊತ್ತಾ? ಆ ರೀತಿ ಬರ್ತಾರೆ ದುಡ್ಡಿರೋರ್ ಜೊತೆ. ಅದೇ ನೀವು ಏನೋ ಮಾಡ್ತೀನಿ ಅಂತ ಹೊಸ್ದಾಗ ಬಂದಾಗ ಯಾವ್ದೇ ತರ ಯಾರೋ ಆತರ ಏನಾಗಿದೆ ಏನ್ ಬೇಕು ಅಂತ ಕೇಳಕ್ಬಿಟ್ಟು ಏನ್ ಮಾಡ್ಬೋದು ಏನ್ ಆಗಲ್ಲ, ಇದೇ ಟೀಕೆ ಟಿಪ್ಪಣಿ ಜಾಸ್ತಿ ಆಗುತ್ತೆ. ಆದ್ರಿಂದ ನಿಮ್ಗೆ ಏನ್ ತೋರ್ತದೆ ಆತರ ಮಾಡ್ಕೊಂಡು ಹೋಗಿ, ನಿಮ್ ಜೊತೆ ನಾವೆಲ್ಲ ಇರ್ತೀವಿ. ಎಲ್ಲಾರು ದುಡ್ಡು ಕೊಟ್ಟು ಗೆದ್ರು, ನೀನು ಜನದಲ್ಲಿ ಪ್ರೀತಿ ಕೊಟ್ಟು ಗೆದ್ದೆ, ಅಷ್ಟೇ ಸಾಕು ನನಗೆ, ಅಷ್ಟೇ ಸಾಕು ನನಗೆ. ಈ ಮಣ್ಣು ಮುಡ್ಕೊಂಡು ಈ ಮಣ್ಣು ಮುಡ್ಕೊಂಡು ಹೇಳ್ತೀನಿ ಕೇಳಣ, ನಿನ್ನಂತವ್ರ ಪ್ರೀತಿ ಗಳಿಸೋ ತನಕಲ್ಲೋ, ಯಾರು ನನ್ನ ಅನುಮಾನ ಪಡ್ತಿರಲ್ಲ, ನಿಮ್ಮಂತ ಪ್ರೀತಿ ಗಳಿಸೋ ತನಕನೋ ಹಗ್ಲು ರಾತ್ರಿ ನಾನು ದುಡಿತೀನಿ ಕೇಳಣ, ಎಲ್ಲೂ ಓಡಾಗಲ್ಲ. ಆಯ್ತಾ? ನಾನು ದುಡಿತೀನಿ ಕೇಳಣ. ಊರಿನ ಸರಿಸರಿ ಮಾತಾಡಕ್ಕೆ, ಊರಿನ ಸಮಸ್ಯೆಗಳನ್ನ ಕೇಳೋದಕ್ಕೆ ಬನ್ನಿ, ಒಂದ್ 10 ನಿಮಿಷ ಬಿಡ್ಬಿದ್ರೆ. ಮೊದಲನೇದಾಗಿ ನಮ್ಮ ಮಾತುಗೆ ಬೆಲೆ ಕೊಟ್ಟು ಇಲ್ಲಿ ತನಕ ಬಂದಂತ ಎಲ್ಲಾ ಜಕ್ನಳ್ಳಿ ಗ್ರಾಮಸ್ಥರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡದಾಗಿ ಸ್ವಾಗತ ನಿಮ್ಗೆಲ್ಲ. ಈಗ ಒಂದು ವಿಡಿಯೋ ಹಾಕ್ತೀನಿ ಟಿವಿಲಿ, ಅದನ್ನ ನೋಡಿ ಒಂದು 5 ನಿಮಿಷದ್ದು. ಅದಾದ್ಮೇಲೆ ಒಂದ್ 2 ಮಾತು ಮಾತಾಡ್ತೀನಿ. ಅದಾದ್ಮೇಲೆ ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಕೇಳಿ, ಎಂಥದ್ದೇ ಪ್ರಶ್ನೆಗಳಿದ್ರು ನೀವು MLAಗಳಿಗೆ MPಗಳಿಗೆ ಕೇಳಕ್ಕಾಗಲ್ಲ, ಕಾರಣ ಅವ್ರು ನಿಮ್ ಕೈ ಕೈಯಲ್ಲಿ ಸಿಗಕ್ಕಾಗಲ್ಲ. ಅಯ್ಯೋ, ಮೊಬೈಲ್ ಅಲ್ಲಿ ಹಾಕೋಗ್ಬಿಡೈತಿ ಬಿಡ, ನೋಡ್ಕೊಳ್ಳಿ ಆಮೇಲೆ ಆಗ್ಲಾ. ಆಯ್ತು, ಹೆಜ್ಜೆ ನಡೆ ಮುಂದೆ ಸೇರು ಜನರನ್ನ. ನೈತಿಕ ರಾಜಕೀಯ ಫ್ರಮ್ KR ಪೇಟೆ, ಪ್ರತಿದಿನ ಬೆಳಿಗ್ಗೆ 7:30ಕ್ಕೆ ನಿಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಮತ್ತೊಮ್ಮೆ ನಿಮ್ಗೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿದ್ರೆ ಇದನ್ನ ಏನ್ ಅನ್ನಿಸ್ತು? ಎಲ್ಲ ಬರೀ ಡಬಲ್ ನಿನಗೆ. ಬಾಳೆಹಣ್ಣು ಎಷ್ಟು ವ್ಯಾಪಾರ ಅದು? ಬಾಳೆಗೊನೆ ಎಷ್ಟು ವ್ಯಾಪಾರ ಅದು? ಆಯ್ತಾಯ್ತು, ಜಕ್ನಳ್ಳಿಯ ಅಭಿವೃದ್ಧಿ ಕಾರ್ಯಗಳು ನಾನು ಕಣ್ಣಾರೆ ನೋಡಿದ್ದೀನಿ, ಕ್ಯಾಮ್ರಾದಲ್ಲೂ ತಗೊಂಡಿದ್ದೀನಿ. ನಾಳೆ ಬೆಳಗ್ಗೆ ಇದನ್ನ ಕರ್ನಾಟಕವೂ ಕೂಡ ನೋಡುತ್ತೆ. ನೀವ್ ಹೇಳ್ಬೋದು, ನಮ್ಮೂರ್ ಹಿಂಗ ಇದ್ ನೋಡಪ್ಪ, ಅಲ್ಬಾ ನೋಡು, ಇಲ್ಬಾ ನೋಡು, ಮೋರಿ ನೋಡು, ಚರಂಡಿ ನೋಡು,
ನಾನು ಎಷ್ಟು ನೋಡಬೇಕು ಅಷ್ಟು ನೋಡಿದ್ದೀನಿ. ಅದನ್ನ ಬಿಟ್ಟು ನನಗೆ ಕಾಣದೇ ಇರುವಂತದ್ದು ಏನಾದರೂ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕು ಅನ್ನೋಂಥದ್ದು ನಿಮ್ಮ ಮನಸ್ಸಲ್ಲಿದ್ರೆ ದಯವಿಟ್ಟು ಅಂತದನ್ನ ಹೇಳಿ. ಇರೋಣ, ಇದು ಮಾತಾಡೋಣ, ಇನ್ನು ಮಾತೇ ಸ್ಟಾರ್ಟ್ ಮಾಡಿಲ್ವಲ್ಲ ಅಣ್ಣ. ಈಗ ನಾನು ಕಣ್ಣಾರೆ ಗಮನಿಸಿದ ಸಮಸ್ಯೆಗಳು ಅಂತಂದ್ರೆ, ಒಂದು ರಸ್ತೆಗಳು ಸರಿಯಿಲ್ಲ, ಇನ್ನೊಂದು ಚರಂಡಿ ವ್ಯವಸ್ಥೆ ಸರಿಯಿಲ್ಲ, ನೀರಿನ ವ್ಯವಸ್ಥೆ ಸರಿಯಾಗೈತಾ, ಕುಡಿಯೋ ನೀರಿಗೆ ತೊಂದ್ರೆ ಇಲ್ಲ, ಇದು ಕರೆಂಟು, ಮೋಟರ್ ಲೈನು ಕೊಡ್ತಾರೆ ಅಷ್ಟೇ ಸದ್ಯಕ್ಕೆ ನಿಮಗೀಗ. ಇರೋಣ ಇರೋಣ ಇರೋಣ, ಸದ್ಯಕ್ಕೆ ನಿಮಗೆ ಬೇಕಾಗಿರುವಂತ ಸೌಲಭ್ಯಗಳು ಅಂದ್ರೆ ಒಂದು ರಸ್ತೆ, ಒಂದು ಚರಂಡಿ ವ್ಯವಸ್ಥೆ, ಒಂದು ಸರಿಯಾಗಬೇಕು, ಬಸ್ಸು. ಒಂದ್ ನಿಮಿಷ ದಯವಿಟ್ಟು ಕೇಳಿ, ನಾಳೆ ಬೆಳಿಗ್ಗೆಗೆ ಇದನ್ನ ಕರ್ನಾಟಕ ನೋಡ್ತಿರುತ್ತೆ. ಜಗ್ನಳ್ಳಿ ಅನ್ನೋಂತ ಒಂದೂರು ಮರ್ಯಾದೆ ಹೋಗ್ಬಾರ್ದು ಹೇಳ್ತಾ ಇದೀನಿ, ದಯವಿಟ್ಟು ಜವಾಬ್ದಾರಿಯಿಂದ ಮಾತಾಡಿ, ಜವಾಬ್ದಾರಿಯಿಂದ ಮಾತಾಡಿ ದಯವಿಟ್ಟು. ನಾಳೆ ಬೆಳಿಗ್ಗೆ ಕೇವಲ ನಿಮ್ಮೂರವ್ರು ಮಾತ್ರ ಇಲ್ಲಿಲ್ಲ, ಇಲ್ಲಿ ನಾಳೆಗೆ ಲಕ್ಷಾಂತರ ಜನ ನೋಡ್ತಾರೆ ಹೊರಗಡೆ. ಇದನ್ನ ಕೆಆರ್ಪೇಡೆ ತಾಲೂಕಿನ ಒಂದು ಹಳ್ಳಿ ಹಿಂಗೈತೆ ಅಂತ ಅಲ್ಲಿನ ಜನ ಎಷ್ಟು ಜವಾಬ್ದಾರಿಯಿಂದ ಮಾತಾಡ್ತಾರೆ ಅಂತ ಅನ್ನಿಸ್ಬೇಕು. ಅದು ನನಗೆ ಖುಷಿಯಾಗುತ್ತೆ. ಯಾರಾದ್ರೂ ಒಬ್ರು ಊರ್ ಬಗ್ಗೆ ಕೆಟ್ಟದಾಗ ಅನ್ಸೋರು ಅದು ನಿಮ್ಗಲ್ಲ, ನನಗೆ ಅವಮಾನದಂಗೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರು ಮಾತಾಡ್ಬೇಕು ಅಂತ ಅನ್ಸುತ್ತೆ ಅವ್ರಗಳಿಗೆ ಮೈಕ್ ಕೊಡ್ತೀನಿ, ಇಸ್ಕೊಂಡು ಏನ್ ಪ್ರಶ್ನೆಗಳಿದ್ರು ನನ್ನನ್ನು ಕೇಳಿ. ಗುಂಪಲ್ ಗೋವಿಂದ ಅಂತ ಒಟ್ಟಿಗೆ ಮಾತಾಡ್ರೆ ಏನ್ ಕೇಳುತ್ತೆ, ಏನ್ ಅರ್ಥ ಆಗುತ್ತೆ? ಒಂದು ಅವಕಾಶ ಕೊಟ್ಟಿದ್ದೀನಿ, ಒಂದು ವೇದಿಕೆನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ, ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನು ಉಪಯೋಗಿಸ್ಕೊಳ್ಳಿ. ಮುಂದೆ ಬಂದವರು ನಿಮ್ಗೆ ಈ ರೀತಿ ವೇದಿಕೆ ಕೊಡ್ತಾರೋ ಹಿಂದೆ ಬಂದವ್ರು ಕೊಟ್ಟಾರೋ ನನಗೆ ಗೊತ್ತಿಲ್ಲ. ನಾನು ಇರೋ ತನಕ ವೇದಿಕೆಗಳು ಕೊಡ್ತೀನಿ, ನಿಮ್ಗಳ ಸಮಸ್ಯೆಗಳನ್ನ ಕೇಳೋಕೆ ನಾನು ಬರ್ತಾ ಇರ್ತೀನಿ. ಚಂದನ್ ಗೌಡ ಅಂತ ಹೆಸರು, ಊಚನಹಳ್ಳಿ ಅಂತ ನಮ್ಮೂರು, ಶೀಳ್ನರೆ ಹೋಬಳಿ, ಕೆರ್ಪೇಡೆ ತಾಲೂಕು. ಡಿಗ್ರಿ ಕೆರ್ಪೇಡೆನಲ್ಲಿ ಮಾಡಿದೆ, ಡಬಲ್ ಡಿಗ್ರಿನ ಮಂಡ್ಯದಲ್ಲಿ ಮಾಡಿಕೊಂಡು ಬೆಂಗಳೂರಲ್ಲಿ ಹೋಗಿ ಒಂದು ಟಿವಿ ಚಾನಲ್ ಕೆಲಸ ಮಾಡ್ತಿದ್ದೆ. ಇವಾಗ ನಂದೇ ಇದೊಂದು ಚಾನಲ್ ಕಟ್ಕೊಂಡಿದ್ದೀನಿ. ಕರ್ನಾಟಕದಾದ್ಯಂತ ಒಂದಷ್ಟು ಜನ ಇದ್ದಾರೆ ನನ್ನನ್ನು ಪ್ರೀತಿಸೋದಕ್ಕೆ, ಒಂದು 600,000 ಜನ ಪ್ರೀತಿಯಿಂದ ಸಂಪಾದನೆ ಮಾಡಿದ್ದೀನಿ. ಮತ್ತೆ ಇವರಿಗೆ ಬಂದಿದ್ದೀನಿ ಚುನಾವಣೆಗೆ ನಿಂತ್ಕೊಳ್ಳೋದಕ್ಕೆ. 27 ವರ್ಷದ ಒಬ್ಬ ಹುಡುಗ ಯಾರು ಕೆರ್ಪೇಡೆ ನಿಂತಿರ್ಲಿಲ್ವಂತೆ. ರೈತರ ಮಕ್ಕಳು ನಿಂತ್ಕೊಳ್ಳೋಕೆ ತುಂಬಾ ಕಷ್ಟ ಅಂತೆ, 30-40 ಕೋಟಿ ಕಾಸೆ ಇಟ್ಟಿರ್ಬೇಕಂತೆ. ಒಂದ್ಸಲ ಇದನ್ನೆಲ್ಲ ಸುಳ್ಳು ಮಾಡ್ಕೊಳ್ಳೋಣ ಅನ್ಕೊಂಡು ಬಂದಿದ್ದೀನಿ ಮುಂದಕ್ಕೆ. ಕಾರಣ, ಮನ್ಮನೆ ಬಾಗಿಲು ಬಂದು ನಿಮ್ಮನ್ನೆಲ್ಲ ಸೇರಿಸಿ ಒಂದು ಒಗ್ಗಟ್ಟನ್ನ ಮೂಡಿಸಿ ಕೆಲಸ ಕಾರ್ಯಗಳು ಏನೇನಾಗಬೇಕು ಅಂತ ಕೇಳ್ಕೊಂಡೋಗಿ ಅದನ್ನ ಮೊದಲು ತರೋಣ ಜಾರಿಗೆ. ಅದನ್ನ ಫಸ್ಟ್ ಮಾಡೋಣ, ಜನಗಳ ಜೊತೆಗೆ ಬೆರೆಯೋಣ ಅನ್ಕೊಂಡು ಬಂದಿದ್ದೀನಿ. ಬಂದು ನಿಮ್ಗಳಿಗೊಂದು ವೇದಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಊರಿಗೆ ಇಂಥದ್ದು ಬೇಕು ಅಂತೇಳಿ ಅದು ಹೆಂಗೆ ಮಾಡಿಸ್ಕೊಡ್ತೀಯ ನೀನು, ಇಷ್ಟು ದಿನ ಗಂಟೆ ಎಲ್ಲರೂ ನಂಬಿಟ್ಟಿದ್ದೀವಿ, ನಿನ್ನ ಹೆಂಗೆ ನಂಬೋದು ಅಂತಲೂ ಕೇಳಿ. ಮಾತಾಡೋಂಥವ್ರು ಇದ್ರೆ ದಯವಿಟ್ಟು ಮುಂದೆ ಬಂದು ಜವಾಬ್ದಾರಿಯಿಂದ ಮಾತಾಡಿ. ಈಗ ಗೆದ್ಮೇಲೆ, ಈಗ ಗೆಲ್ಲಗಂಟ ಒಂದು ಲೆಕ್ಕ, ಗೆದ್ಮೇಲೆ ಒಂದು ಲೆಕ್ಕ, ಆಗ ಆ ರೀತಿ ಆದ್ರೆ ಏನ್ ಮಾಡ್ತೀರಾ? ಆಯ್ತಾಯ್ತು, ಇಷ್ಟೇ ಪ್ರಶ್ನೆನಾ? ಇನ್ನು ಪ್ರಶ್ನೆಗಳಿಲ್ವಾ ಈ ತರದು? ಅಲ್ಲಲ್ಲ, ಇದು ಈ ಪ್ರಶ್ನೆ ಹೆಂಗಿದೆ ಅಂತಂದ್ರೆ, ನಿನ್ನ ನಾವು ಗೆಲ್ಲಿಸ್ಕೊಡ್ತೀವಪ್ಪ, ನಂಬ್ತೀವಿ ನಿನ್ನ, ನೀನೇನಾರು ಈ ತರ ಮಾಡ್ಬಿಟ್ರೆ ಏನು ಅನ್ನುವಂತ ಒಂದು ಅನುಮಾನ ಆಯ್ತು ಅವ್ರಿಗೆ. ಈ ರೀತಿ ಅನುಮಾನದ ಪ್ರಶ್ನೆಗಳು ಇನ್ನೂ ಇದಾವಾ? ಕೊಡಿ ಕೊಡಿ ಕೊಡಿ, ಉತ್ತರ ಕೊಡ್ತೀನಿ ಇದಕ್ಕೆಲ್ಲ ಒಟ್ಟಿಗೆ. ಹೇಳಿ ಅಣ್ಣ. ಅಣ್ಣ ಹೇಳ್ತೀನಿ ಕೇಳ, ಇವತ್ತು ನೀನ್ ಬಂದಿರೋದಕ್ಕೆ ಎಲ್ಲ ಪ್ರಶ್ನೆ ಕೇಳ್ತಾವ್ರೆ. ಇಲ್ಲಿ JDS BJP ಎರಡು ಐತೆ, ಇದೇ JDS BJP ಬಂದಾಗ ಯಾಕೆ ಕೇಳಲಿಲ್ಲ? ಕಾಂಗ್ರೆಸ್ 3 ಪಕ್ಷ ಬಂದಾಗ ನಿಂತವ್ ಕೇಳೋ ಪ್ರಶ್ನೆ ಯಾಕೆ ಕೇಳಲಿಲ್ಲ? ಅವ್ರಿಗೆ ನಾನು ಮನೆ ಮಗುಂತರ ಕೇಳ್ತೀನಿ, ಅದಕ್ಕೆ ಕೇಳ್ತಾರೆ ಪಾಪ. ಕೇಳ್ತಿದ್ನಿ, ನಮ್ಮೂರಲ್ಲಿ ರೋಡ್ ಇಲ್ಲ, ದೇವಸ್ಥಾನ ಇಲ್ಲ ಅಂತ ಈ ಹೆಂಗಸರು ಗಂಡಸರು ಕೇಳಿದಾರ? ಯಾರು ಕೇಳಿಲ್ಲ? ನಿನ್ನ ಹತ್ರ ಬಂದು ಓದ್ ಕೇಳ್ತಾರೆ, ನಾನು ಕೇಕ್ ಕೇಳ್ತಾವ್ರೆ ಈ ಪ್ರಶ್ನೆ ಅವ್ರ ಹತ್ರ ಹಾಕಿದಿ ಅಂತ ಕೇಳಣ. JDS ನಂದು ಮುಂದು ಅಂತ ಅವರು ರೋಡ್ ಮಾಡಿಸಿದಾರ? BJP ನಂದು ಮುಂದು ಅಂತಾರ? ಅವಕಾಶ ಕೊಡ್ತೀನಿ, ಒಂದ್ ನಿಮಿಷ ಅವಕಾಶ ಕೊಡ್ತೀನಿ, ಕೊಡ್ತೀನಿ ಎಲ್ಲಾರ್ಗು. ಇದೇ ಪಕ್ಷ JDS ನನ್ ಮುಂದು, BJP ನನ್ ಮುಂದು, ಕಾಂಗ್ರೆಸ್ ನನ್ ಮುಂದು ಅಂತಾರಲ್ಲ, ಆ ಪಕ್ಷದವ್ರು ಬಂದಾಗ ಕ್ಯಾನ್ವಾಸ್ ಇಲ್ಲಿ ಮಾಡಿದಾಗ ಇದೇ ಪ್ರಶ್ನೆ ಕೇಳಿರೋ ಪ್ರಶ್ನೆ ಕೇಳಿದಾರ? ಕೇಳೋಣ, ಕೇಳಿದಾರ? ಕೇಳೋಣ, ನಮ್ಮೂರಲ್ಲಿ ಈಗ ನಾನು ರೋಡ್ ಮಾಡಿಲ್ಲ ಅಂತಾರಲ್ಲ, ಅವ್ರು ಕೇಳಿದಾರ? ನೀನು ಪಾಪ ಹೊಸಬಾದ್ ನಿಂತ್ಕೊತಿದ್ಯ, ಯೂಟ್ಯೂಬ್ ಚಾನಲ್ ನೋಡಿದ್ಯ, ಕೇಳಿದಾರಣ 3 ಪಕ್ಷದವರು? ಈಗ ಅವರ ಪ್ರಶ್ನೆಗೆ ನಿಮ್ದು ಉತ್ತರ ಬಂತಲ್ವಾ? ದೇವಸ್ಥಾನ ಸುದ್ದಿಗಳ ಎಲ್ಲಾರ್ದು ಕೇಳೋರೆ, ಎಲ್ಲಾರ ಪಕ್ಷದವ್ರ ಕೇಳೋರೆ, ಮಾಡಿಸಿದಾರಣ? ಇಲ್ಲ, ಯಾವ್ದು ಇಲ್ಲ, ಅವಂದ ಇವಂದೇ ಇವಂದ ಇವಂದು ಊರು ಉದ್ದಾರ. ಊರು ಉದ್ದಾರಕ್ಕೆ ಯಾವನ ಮಾಡಕ್ ನೀವ್ ಹೇಳ್ತಾರೆ? ಕನ್ಸರ್ನ್ ಅರ್ಥ ಆಯ್ತು, ಅರ್ಥ ಆಯ್ತು, ನಾನು ಮಾತಾಡ್ತೀನಿ ಈಗ. ಅಣ್ಣ ಹೇಳ್ತವ್ರೆ, ಇವರು ಇಷ್ಟೊಂದೆಲ್ಲ ಕೇಳ್ತವ್ರಲ್ಲ, 3 ಪಕ್ಷದವ್ರು ಅವ್ರಲ್ಲ, ಅವ್ರು ಯಾರಿಗೂ ಕೇಳಕ್ಕಿಲ್ವಲ್ಲ, ಅವರು ನಿಮ್ಮನ್ನ ಕೇಳ್ತಾರ ಅಣ್ಣ? ಏನ್ ಗೊತ್ತಾ ಅವ್ರಿಗೆ? ಒಂದ್ ನಿಮಿಷ ಅವ್ರಿಗೆ ಏನ್ ಗೊತ್ತಾ, ಏನೋ ಅವ್ರ ಮನೆ ಮಗನ ತರ ಕಾಣ್ತಿರ್ಬೋದು, ಅದಕ್ಕೆ ಒಂದೊಂದು ಪ್ರಶ್ನೆ ಮಾಡ್ಬೋದು ಅನ್ನೋ ಪ್ರೀತಿ ಇರ್ಬೋದು. ಕೇಳಿ ಪ್ರಭಾಗಿಲ್ಲ, ನೀವು ನನ್ನನ್ನ ಪ್ರಶ್ನೆ ಮಾಡ್ತಿದ್ದಿರಲ್ಲ, ದೇವರಣೆಗ್ಲೂ ನಾನು ಬಂದಿರೋದು ಈ ಉದ್ದೇಶಕ್ಕೆನೆ. ನೀವು ಯಾವಾಗ ಮುಂದಕ್ಕೆ ನಿಂತ್ಕೊಂಡು ನಮಗೆ ಇಂಥದ್ದು ಬೇಕು ಅಂತ ಕೇಳ್ತಿರಲ್ಲ, ಇವತ್ತಿಂದನೇ ಆರಂಭ ಆಗಲಿ ಅದು ಪ್ರಶ್ನೆ ಮಾಡೋದು. ಬರೀ ನನ್ನನ್ನು ಪ್ರಶ್ನೆ ಮಾಡೋದಲ್ಲ, ಇನ್ನು ಮುಂದೆ ಬಂದವರೆಲ್ಲರೂ ಪ್ರಶ್ನೆ ಮಾಡಬೇಕು. ನಾನು ಬಂದಿರೋದು ಓಟ್ ಕೇಳೋಕ್ಕಲ್ಲ, ನಿಮ್ಗಳಿಗೊಂದು ಧೈರ್ಯ ತುಂಬೋದಿಕ್ಕೆ ಬಂದಿದ್ದೀನಿ. ನಾವ್ ಅಂದಾಗ ಕೊಂಡೋಯ್ತಾರೆ, ಕೊಂಡೋಯ್ತಾರೆ, ಮಾಡ್ತೀವಿ ಅಂತಾರೆ.
ನಿಮ್ಮನ್ನ ಮನೆ ಮನೆ ಬಾಗ್ಲಕ್ ಬಂದಿದ್ದ ಉದ್ದೇಶ ಏನ್ ಗೊತ್ತಾ? ನೀವೆಲ್ಲ ಇಲ್ಲಿ ಬಂದು ಸೇರ್ಕೊಳ್ತೀರಿ, ನೀವೆಲ್ಲ ನನ್ಗೆ ಓಟ್ ಹಾಕ್ತೀರಿ, ಓಟ್ ಹಾಕಿಸ್ತೀರಿ. ಯಾವ ನಂಬಿಕೆಯೂ ನನಗಿಲ್ಲ. ನಾನು ಬಂದಿರುವಂಥ ಉದ್ದೇಶ ನಿಮ್ಮ ನಿಮ್ಮ ಮನೆ ಬಾಗಿಲುಗಳಿಗೆ, ನಿಮ್ಮ ಮನೆ ರೋಡ್ ಹೆಂಗೈತೆ, ನಿಮ್ಮ ಮನೆ ಚರಂಡಿ ಹೆಂಗೈತೆ, ಮನೆ ಬಾಗಿಲಲ್ಲಿ ನಲ್ಲಿ ಐತಾ, ಲೈಟ್ ಐತಾ, ಈ ವ್ಯವಸ್ಥೆಗಳನ್ನು ನನ್ನ ಎರಡು ಕಣ್ಣಲ್ಲಿ ಕಣ್ಣಾರೆ ತುಂಬ್ಕೊಳಕ್ ಬಂದಿದ್ದು ನಾನು. ಅದನ್ನೆಲ್ಲ ನೋಡಿ ಇರೋಣ ಇರೋಣ, ಅದನ್ನೆಲ್ಲ ನೋಡಿ ನಿಮ್ಮನ್ನೆಲ್ಲ ಒಗ್ಗಟ್ಟಾಗಿ ಸೇರಿಸಿ, ನಿಮ್ಮನ್ನೆಲ್ಲ ಒಗ್ಗಟ್ಟಾಗಿ ಸೇರಿಸಿ ನಿಮ್ಗಳ ಸಮಸ್ಯೆಗಳನ್ನ ಇನ್ನೂ ಏನಾದರೂ ನನಗೆ ಗೊತ್ತಿಲ್ಲದೆ ಇರೋದೇನಾದ್ರು ಇದ್ರೆ ಹೇಳಿ ಅಂತ ಬಂದಿದ್ದೀನಿ. ಸರಿ, ಇವ್ರು ಹೇಳಿದ್ರು ಈಗ ಇದೆಲ್ಲ ಮಾಡೋಕ್ಕಾಗುತ್ತಾ, ಅವೆಲ್ಲ ಆಶ್ವಾಸನೆ ಆಗೋಗುತ್ತೆ, ಅವರೆಲ್ಲ ಇದು ಮಾಡ್ತಾರ ಅಂತ ಹೇಳಿದ್ರು. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಇವ್ರಿಗೆ ನನಗೆ ಕಂಡಿದ್ದ ಸಮಸ್ಯೆ ಮೇನ್ ಆಗಿ ರೋಡು, ಒಂದು ಚರಂಡಿ ವ್ಯವಸ್ಥೆ, ಇನ್ನೊಂದು ಯಾವ್ದಾರ ಇಂಪಾರ್ಟೆಂಟ್ ಅಂತಂದ್ರೆ ದೇವಸ್ಥಾನನ. ಈ ಮೂರು ವ್ಯವಸ್ಥೆಗಳಲ್ಲಿ ನನ್ನ ಗೆದ್ಮೇಲೆ ಕನಿಷ್ಠ ಪಕ್ಷ ಎರಡು ಮಾಡಿಕೊಟ್ರೆ ನೀವು ಸುಮ್ಮನಾಗಲ್ವಾ? ಇರೋಣ ಇರೋಣ ಅಣ್ಣ ಅಣ್ಣ, ಅವರೆಲ್ಲ ಬಿಟ್ಬಿಡೋಣ ಅಣ್ಣ. ಬ್ರದರ್, ನೀವ್ ಯಾಕೆ ಮುಂದೆ ಬರಲ್ಲ? ನೀವ್ ಯಾಕೆ ಮುಂದೆ ಬರಲ್ಲ ಇಂಥವಕ್ಕೆಲ್ಲ? ಏನ್ ಅಲ್ಲ ಅಲ್ಲ, ಈ ಪ್ರಪಂಚದಲ್ಲಿ ಆಗಲ್ಲ ಅನ್ನೋಂತ ಕೆಲಸ ಯಾವುದು ಇಲ್ಲ. ಈಗ ಈಗ ಒಂದ್ ನಿಮಿಷ ಇರೋಣ ಅಣ್ಣ, ಒಂದ್ ನಿಮಿಷ ಇರೋಣ ಇರೋಣ ಇರೋಣ, ಒಂದ್ ನಿಮಿಷ. ಸಮಾಧಾನವಾಗಿ ಚರ್ಚೆ ಮಾಡಿ ಬ್ರದರ್, ಪ್ಲೀಸ್. ನಿಮ್ಗಳಿಗೆ ಅವಕಾಶ ಇದೆ, ಸಮಾಧಾನವಾಗಿ ಚರ್ಚೆ ಮಾಡಿ ಅಣ್ಣ. ನಿಮ್ಮ ಅಪ್ಪ ನಿಮ್ ತಾತ ಮಾಡಕ್ಕಾಗ್ದಿರಂತ ಕೆಲಸ ನೀವತ್ ನೀನ್ ಮಾಡ್ತಾ ಇದೀ, ಆಗಲ್ವಾ? ಹಿಂಗೆಲ್ವೇ ಅಲ್ಲಲ್ಲ, ಅವರು ಇದು ಇದೆಂತದಂತಾರೆ ಗೊತ್ತಾ? ಗೊಡ್ವಾದ ಅಂತಾರೆ. ನಾನು ಹೇಳ್ತಾ ಇರೋದು, ನಿಮ್ಮ ಅಪ್ಪ ನಿಮ್ ತಾತ ನಿಮ್ ಕೇಳಿಲೆ, ನಿಮ್ಮ ಅಪ್ಪ ನಿಮ್ ತಾತ ಇದನ್ ಮಾಡಕ್ಕಾಗಲ್ಲ, ಈ ಕನ್ಸನ್ ಕಾಣಕ್ಕಾಗಲ್ಲ ಅಂತ ನೀನ್ ಮಾಡ್ತಿಲ್ವ? ಈಗ ನೀನ್ ಓದಿದ್ಯಲ್ವಾ? ನೀನ್ ಓದಿಲ್ವಾ? ನೀನ್ ಓದಿಲ್ವಣ? ಓದಿಲ್ವಾ? ಒಳ್ಳೇದ. ನಿಮ್ಮ ಅಪ್ಪ ವಾರ ಕಟ್ಕೊಂಡು ಒಂದ್ ದಿವಸಕ್ಕೆ ಒಂದ್ ಎಕರೆ ಉಳ್ತಿದ್ದ, ನೀನ್ ಒಂದ್ ಟ್ಯಾಬ್ ತಗೊಂಡು ಒಂದ್ ಎಕರೆ ಮಾಡ್ತೀಯಾ? ಒಂದ್ ಗಂಟೆ ನಾನು ಆರಂಭದಲ್ಲಿ ಏನ್ ಹೇಳಿದೆ ಗೊತ್ತಾ? ಇಡೀ ಕರ್ನಾಟಕ ನೋಡ್ತಿರುತ್ತೆ ಜವಾಬ್ದಾರಿಯಿಂದ ಮಾತಾಡಿ ಅಂದ್ರೆ ನಗೋದೆ ನಾನು ನೀವು ಕುತ್ಕೊಂಡು ನಗ್ಬೋದಲ್ವಾ? ಇರೋಣ, ಮಾತಾಡಿ ಮುಗ್ಸ ತನಕ ಮೇಲೆ ಮಾತಾಡುವಂತೆ. ಸರಿ, ಹೊರಡ್ಲಂಗರೆ ಹೊರಡ್ಲಂಗರೆ ಹೊರಡ್ಲ, ಇನ್ನೇನು ಬೇಡಂಗರೆ. ಅಲ್ಲ, ಅವ್ರು ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ತಿಲ್ವಲ್ಲ ಅವರು? ರಾಜಕೀಯ ಬಂದ್ರೆ ಏನು ಪ್ರಶ್ನೆ ಬಂದ್ರೆ ಮಾತಾಡ್ತಾರೆ ಹೊರತು ಯಾರು ಮಾತಾಡ್ದಾಣ. ನೀನು ಕಾಣದೇ ಬಂದಿರೋ ಆಯ್ತು, ಅದೆಷ್ಟು ಮಾತಾಡ್ತೀರಾ ಮಾತಾಡಿ, ಆಮೇಲೆ ಏನಾದ್ರು ಬಿಡ್ಬಿದ್ರೆ ನಾನು ಮಾತಾಡ್ತೀನಿ, ಆಯ್ತು ಮಾತಾಡಿ. ಅದೇ ರಾಜಕೀಯ ವ್ಯಕ್ತಿಗಳು ಬರ್ಲಿ, ಯಾರು ಮಾತಾಡ್ದಾಣ? ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ ಉದ್ದೇಶ ಏನೋ ಒಂದು ಒಳ್ಳೆ ಕೆಲಸ ಕಾರಣ ಮಾಡೋಣ ಅನ್ಕೊಂಡು ನಿಮ್ಮನ್ನೆಲ್ಲ ನಾನು ಅಲ್ಲಿಂದ ಸುತ್ತಾಡ್ಕೊಂಡು ಇಲ್ಲೆಲ್ಲ ಬಂದು ಮಾಡ್ತೀನಿ. ನೀವುಗಳದನ್ನ ಈ ರೀತಿ ಅಲ್ಲೊಬ್ರು ಮಾತಾಡ್ತಾರೆ ಇಲ್ಲೊಬ್ರು ಮಾತಾಡ್ತಾರೆ, ಮುಗೀತು, ಊರಲ್ಲಿ ಉದ್ದಾರ ಆಯ್ತವೆ. ನಿಮ್ಮ ನಿಮ್ಮ ನಿಮ್ ಈ ತರ ಇದ್ದೀರಲ್ಲ, ಇದನ್ನ ನಿಮ್ ರಾಜಕಾರಣಿಗಳು ಬಳಸ್ಕೊಂಡ್ರದು. ನಿಮ್ಮನ್ನ ಈ ತರ ಬಳಸ್ಕೊಂಡ ನಿಮ್ ರಾಜಕಾರಣಿಗಳು ಈ ತರ ನಿಮ್ಮನ್ನ ತಂದಿಲ್ಲ ಆಳ್ಬಾವಿಗೆ ಹಾಕಿರೋದು, ಅವ್ರದ್ದು ತಪ್ಪೇನಿಲ್ಲ, ನಿಮ್ಮ ರಾಜಕಾರಣಿಗಳು ತಪ್ಪೇನಿಲ್ಲ. ನಿಮ್ಮನ್ನ ಹಿಂಗ್ ಮಾಡ್ಕೊಂಡ್ರದು ಹುಡುಗ್ರೆ ಇರಿಕ್ರು ನಮ್ಮ ಊರಲ್ಲಿ ಇಲ್ಲ ಅಣ್ಣ. ಎಲ್ಲರಿಗಿಂತ ಹೆಚ್ಚಾಗಿ ನೀನೆ, ಎಲ್ಲರಿಗಿಂತ ಹೆಚ್ಚಾಗಿ ನೀನೆ ಈ ಊರಲ್ಲಿ, ಎಲ್ಲರಿಗಿಂತ ಹೆಚ್ಚಾಗಿ ನೀನೆ ಇರಿಕ. ನೀನ್ ಹೇಳದ್ ಏನ್ ಗೊತ್ತಾ? ತಲೆ ತಡೆ ಕೊಡ್ತಾನೆ ಅಂದ್ರೆ ಅವ್ ಹೋಗಿ ಇರಿಕ್ರು ಕೇಳಿದ್ರೆ ಆ ರೋಡ್ ಆಗುತ್ತೆ, ಅದಕ್ಕೆ ಕೇಳೋರು ಯಾರು ಇಲ್ಲ ಇಲ್ಲಿ. ಓ, ನಗ್ ನೋಡ್ಕೊಂಡ್ ನಿಂತ್ಕತ್ರೆ ನನ್ಗೆ ಹಾಕ್ಲ ಅದು ಇವ್ ಕ್ರೋಧ
ಆಗ ಇವ್ರಿಗೆ ಯುಕ್ರೇನ್ ಹತ್ಕ ಬಂದು ನಿಲ್ಸಿದಾಗ ಅದೇ ಚೀಟಿ ನಡೀತಿತ್ತು, ಯುಕ್ರೇನ್ ಹತ್ಕ ಬಂದು ನಿಲ್ಸಿದ್ರು. ಅದೇ ಹಿಂದ್ಗಡೆ ಏ ನೀನ್ ಹಾಕ್ಲ ಕಟ್ತೆ, 100 ರೂಪಾಯಿ ಕಟ್ಲ, ಅದನ್ನ 500 ಹಾಕ್ಲ ಕಟ್ತೇನೆ. ಈಗ ಇಲ್ಲಿಗ್ರು ಒಂದಪ್ಪ ಸಪೋರ್ಟ್ ಆಗಿ ಎಲ್ಲ ನಿಂತ್ಕಂದ್ರೆ ಎಲ್ಲ ಆಯ್ತೀಗ. ಇಲ್ಲಿ ಯುಕ್ರೇನ್ ಅಣ್ಣ ಅಣ್ಣ ಇನ್ನೊಬ್ರು ಮಾತಾಡಕ್ ಅವಕಾಶ ಕೊಡೋಣ. ಇಲ್ಲ ನೀನ್ ಮಾತಾಡ್ತಿಯಲ್ ಬೇಡ, ಇನ್ನೊಬ್ರು ಮಾತಾಡ್ತಾರಲ್ಲ ಅದನ್ನು ಕೇಳಿಸ್ಕೊಳ್ಳೋಣ ತಾಳ್ಮೆಯಿಂದ. ಯಾವ ಮನುಷ್ಯ ಅತಿ ಮಾತಾಡೋದಲ್ಲ, ಇನ್ನೊಬ್ರು ಮಾತಾಡೋದನ್ನ ಕೇಳಿಸ್ಕೊಬೇಕು. ಅರ್ಥ ಆಯ್ತಾ? ಈಗ ಹೇಳ್ತಾರ ಅಣ್ಣ, ನೀನು ಇಷ್ಟೊಂದು ಸಮಸ್ಯೆಗಳನ್ನ ಹೇಳ್ಬಿಟ್ಟೆ, ಪರಿಹಾರ ನೀನು ಹೇಳ್ಬಿಟ್ಟೆ, ನಾನೇನ್ ಮಾಡ್ಬೇಕೀಗ? ಅದೊಂದು ಹೇಳ್ಬಿಡು, ನೀನೆ ಅದನ್ನ ಹೇಳೋಣ, ನಾನೇನ್ ಮಾಡ್ಬೇಕೀಗ? ಬಂದಿದ ಉದ್ದೇಶ ಹೇಳಿದೆ, ಕಾರ್ಯಕ್ರಮ ಏನಿಲ್ಲ, ಬಾತು ಪಲಾವು ತರಿಸಿದೀನ, ಹಂಚ್ಬಿಟ್ಟು ಊಟ ಮಾಡ್ಕೊಂಡು ಹೋಗಕ್ಕೆ ಕಾರ್ಯಕ್ರಮ ಇರೋಣ ಇರೋಣ. ಫಸ್ಟ್ ಊರನ್ ಬದಲಾಯಿಸಕಾಗುತ್ತೆ ಇಲ್ವೋ? ನಿನ್ ಮನಸ್ಥಿತಿ ಬದಲಾಯಿಸ್ಬೇಕು. ಪಕ್ಕ ಅಲ್ಲ ಇದು, ಜರ್ಕೊಂಡ್ ಬಿಡೈತೆ. ಆಯ್ತು, ನಾನು ಮಾತಾಡ್ತೀನಿ, ದಯವಿಟ್ಟು ಒಂದ್ 5 ನಿಮಿಷ ಬಿಡೋಣ, ಬಿಡೋಣ. ಆಯ್ತು, ಈಗ ನಾನು ಎರಡೇ ಮಾತಲ್ಲಿ ಮುಗಿಸ್ಬಿಡ್ತೀನಿ. ಬಂದಿರೋಂತ ಉದ್ದೇಶ ಎರಡು ಮಾತಲ್ಲಿ ಮುಗಿಸ್ತೀನಿ, ಅದಾದ್ಮೇಲೆ ನೀವ್ ಏನಾರು ಅನ್ಕಡೆ. ನಾನ್ ಬಂದಂತ ಉದ್ದೇಶ ನೀವ್ ಓಟ್ ಹಾಕ್ತೀರಾ ಬಿಡ್ತೀರಾ ಯಾವ ನಂಬಿಕೆಯಲ್ಲಿ ಬಂದಿಲ್ಲ. ಬಂದಿದ್ದು ನಿಮ್ಮ ಓಟು ಮಾರಾಟಕ್ಕಲ್ಲ, 2000 ರೂಪಾಯಿಗೆ 100 ರೂಪಾಯಿಗೆ ಯಾವ ಕಾರಣಕ್ಕೂ ನಿಮ್ಮ ಓಟನ್ನ ಮಾರ್ಕೊಂಡ್ಬೇಡಿ. ಮಾರ್ಕೊಂಡ್ರೆ ಅಭಿವೃದ್ಧಿ ಮಾಡಿಸಿ ಅಂತ ಹೋಗಿ ಕೇಳಕ್ಕಾಗಲ್ಲ, ಮುಖ ಎತ್ಕೊಂಡು. ಯಾಕಂದ್ರೆ ಕೊನೆ ಗಡಗಲ್ಲಿ ಬಿಸಾಕಿರ್ಲಿಲ್ವಾ ಅಂತ ಪ್ರಶ್ನೆ ಬರುತ್ತೆ ನಿಮ್ಗೆ. ಒಂದು ದಿನಕ್ಕೆ 1 ರೂಪಾಯಿ ಅಷ್ಟೇನೆ ಒಂದು ಓಟಿನ ಬೆಲೆ ನೀವು ಮಾರ್ಕೊಳ್ತಿರೋದು, ಅದಕ್ಕೆ ಅದ್ರ ಬೇಡ ಅಂತ ಹೇಳಕ್ ಬಂದಿದ್ದೀನಿ. ಅದ್ರ ಜೊತೆಗೆ ಈಗ ಮಾತಾಡು, ಇಷ್ಟ ದಿನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 3 ವರ್ಷ ಆಯ್ತು, ಕ್ಯಾನ್ವಾಸ್ ಸ್ಟಾರ್ಟ್ ಮಾಡಿ 3 ತಿಂಗಳಾಯ್ತು. ಇಷ್ಟು ಗಂಟೆ ಎಲ್ಲಿ ಹೋಗಿದ್ದೆ ಹೇಳ್ತೀನಿ, ಇಷ್ಟು ಗಂಟೆ ಎಲ್ಲಿ ಹೋಗಿದ್ದೆ? ಇವತ್ತೆ ಬಂದಿದ್ದೆ ಅಲ್ವಾ? ನಾನು 50 ವರ್ಷ ಮೇಲೆ ರಾಜಕೀಯಕ್ಕೆ ಬಂದಿಲ್ಲ, 50-60 ವರ್ಷ ಮೇಲೆ ಕಾಸ್ ಮಾಡ್ಕೊಂಡು ಸುಡ್ಕೇಸ್ ತುಂಬಾ ತುಂಬಕೊಂಡು ರಾಜಕೀಯಕ್ಕೆ ಬಂದಿಲ್ಲ. 27 ವರ್ಷಕ್ಕೆ ಬಂದಿದ್ದೀನಿ. ಎಲೆಕ್ಷನ್ ನಿನ್ಕೊಳಕ್ ಎಷ್ಟು ವರ್ಷ ಗೊತ್ತಾ? ಎಷ್ಟು ವರ್ಷ? ನೀನೇನ ನನಗೆ ಗೊತ್ತಿಲ್ಲ. 25 ವರ್ಷ ಬೇಕು, 25 ವರ್ಷ ಬೇಕು ಎಂ ಎಲ್ ಎಲೆಕ್ಷನ್ ನಿನ್ಕೊಳಕ್ಕೆ. ನಾನು ಎಷ್ಟು ಬಂದಿದ್ದೀನಿ? ತುಂಬಾ ದೂರ ಆದ್ಮೇಲೆ ಬಂದಿದ್ದೀನ. 2 ವರ್ಷದಲ್ಲಿ ಬರ್ಬೇಕಾಯ್ತು. 2 ವರ್ಷದಲ್ಲಿ ಇದನ್ ತರದಕ್ಕೆ ಸಂಪಾದನೆ ಮಾಡೋದಕ್ಕೆಲ್ಲ ಹೋಗಿದ್ದೀನಿ. ಕಾರ್ಯ ಮಾಡಕ್ ನಿನ್ಗೆ ಮತ್ತೆ ನಿಡ್ಕೊಂಡ್ ಬರ್ತೀನಿ ಜೊತೆ ನಿನ್ನ. ಈಗ ಒಂದ್ ಕೆಲಸ ಮಾಡ್ತೀನಿ, ನಾಳೆ ಮಾಡ್ಬೇಕಂದ್ರೆ ನೀನು ಜನ ಸೇವೆ ಮಾಡಕ್ಕೆ ಏನ್ ಗೊತ್ತಾ? ಈ ಮಗು ಈ ಮಗು ನಾ ಇಲ್ಲಿ ಕೇರಳ ಏನ್ ಮಾಡ್ಬೇಕು? ಸೇವೆ ಮಾಡ್ಬೇಕಲ್ವಾ? ನಿನ್ ಜನ ಸೇವೆ ಮಾಡೋನು, ಬರ್ಬೇಕು ಬೈಕ್ ಅಲ್ಲಿ ನಿಲ್ಸ್ಕೋಬೇಕು. ನಾನು ಜನ ಸೇವೆ ಮಾಡ್ತಾ ಇದೀನಿ, ಏನೈತೆ ನಂದು ನಿಮ್ ಸಮಸ್ಯೆ ಏನೈತೆ ಅಂತ ಬಂದ್ ಕೇಳ್ಬೇಕು. ಈ ಮೈ ಕಿಡ್ಕರೋದು, ಇದಾಡಿಸ್ಕರೋದು, ವಿಡಿಯೋ ಬೇಕು. ಕಷ್ಟ ಆಯ್ತಾ ನಿನ್ಗೆ ಇದು? ಕಷ್ಟ ಅಲ್ಲ ಕಣ್ಣ. ಮುಂದೆ 100 ಜನ ನಿಂತಿರು, ನಾನು ಉತ್ತರ ಕೊಡ್ತೀನಿ. ಯಾಕೆ ಗೊತ್ತಾ? ನಾನು ಮುಖವಾಡ ಹಾಕೊಂಡ್ ಬಂದಿಲ್ಲ. ಇವ್ರು ಹೇಳಿದ್ರು ಇವೆಲ್ಲ ಯಾಕೆ ತಗೋಬರಕ್ ಬಂದಿದ್ದೆ? ಅರ್ಥ ಆಯ್ತು, ಅರ್ಥ ಆಯ್ತು. ಇರ್ಲಿ, ಪರವಾಗಿಲ್ಲ, ಕಲ್ಲು ಮುಳ್ಳು ಇದ್ದಾಗೆ. ನಾನು ಇವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಿಲ್ಲ. ಯಾಕೆ ಗೊತ್ತಾ? ನಾನು ಬಂದ್ರೆ ಜನ ಸಂಪಾದನೆ ಮಾಡಕ್ಕೆ. ಹೌದು, ಯಾರು ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ. ನಾನು ಆಲೆ 50 ಹಳ್ಳಿಗೆ ಹೋಗಿ ಬಂದ್ರೆ ಇನ್ನು 300 ಹಳ್ಳಿಗೆ ಹೋಗ್ಬೇಕು. ನಾನು ಬೇಜಾರು ಮಾಡ್ಕೊಂಡು ಕುತ್ಕೊಳಕಾಗುತ್ತಾ? ಪರವಾಗಿಲ್ಲ, ನೀವೇನೇ ಬೈರಿ, ನೀವೇನೇ ಅನ್ನಿ, ನೀವೇನೇ ನಾನು ಇದ್ ಮಾಡಿದ್ರು, ನಾನು ನಿಮ್ ಕಷ್ಟ ಸುಖ ಕೇಳಕ್ಕೆ ನಾನು ಸೋತ್ ಮೇಲೂ ಬರ್ತೀನಿ, ಬರೀ ಗೆದ್ರೆ ಬರೋದಲ್ಲ. ಪರವಾಗಿಲ್ಲ, ಆಯ್ತು, ತೊಂದರೆ ಇಲ್ಲ. ನೋಡಪ್ಪ, ಅಪ್ಪನ್ ಕೂಡ ನನ್ ಮಕ್ಳಿದ್ರೆ ನೀವೆಲ್ಲ ಕಟ್ಸ್ತಾರ ದುಡ್ಡ, ದೇವಸ್ಥಾನ ದುಡ್ಡ ಐತಲ್ಲಪ್ಪ ಆಂಜನೇಯ ಸ್ವಾಮಿದು, ಯಾರಾದ ವಸೂಲಿ ಮಾಡ್ಕ ಬಂದೆ ನಾನು 1 ಲಕ್ಷ ಹೆಸರು ಕೊಡ್ತೀನಲ್ಲ, ಯಾಕ ಬತ್ತಲ್ಲ ದೇವಸ್ಥಾನ ಕಟ್ಟಕ್ಕೆ? ಅವ್ರ್ಯಾಕ್ ಬಂದು ಉದುರಿಸ್ತಾ ಇದ್ರೆ ನಾನು ಎಕ್ಸ್ಟ್ರಾ ಗಾಡಿ ಮಾಡಿ 3 ಲಕ್ಷ ಮಾಡ್ಕೊಂಡಿದ್ದ ಈ ಪಾಂಚ ರಾಜ ಕರ್ಕ ಬರೋ ಮೂರು ಮುಕ್ಕಾಲು ಬೆಂಬಲ ತಮ್ಮ ಮನೆ
ಮಾಡಿ ಉತ್ತರ ಕೊಡ್ರಪ್ಪ ಮಾಡೋ ಬರ ವಿಡಿಯೋ ಮಾಡೋ ಕಾಲ್ ಮಾಡೋ ಆಮೇಲೆ ರಾಜಕೀಯದಲ್ಲಿ ಬರ್ತಾರೆ ಆ ಸಂಖ್ಯೆ 25 ಕೊಡೋದು ಇವ್ರು ಮಜಾ ಮಾಡಿಕೊಳ್ಳೋದು ದೇವಸ್ಥಾನ ಕೊಡಿ ದುಡ್ಡ ದೇವಸ್ಥಾನ ದುಡ್ಡ ಕೊಟ್ಟಿಲ್ಲ ದೇವಸ್ಥಾನ ಮಡಿಕಲ್ ಅಂತ ಕೊಟ್ಟಿಲ್ಲ ಮಾರ್ಯಾ ಯಾರು ಪಕ್ಷ ಹೇಳಲ್ಲ ಮೂರು ಪಕ್ಷ ದುಡ್ಡು ಕೊಡೋರೆ ಎಲ್ಲೋಯ್ತು ದುಡ್ಡು ಎಲ್ಲೋಯ್ತಪ್ಪ ದುಡ್ಡು ಉತ್ತರ ಕೊಡಿ ಸತ್ಯ ಏನಂದ್ರೆ ಹೇಳ್ತೀನಿ ಹೇಳ್ತೀನಿ ಸತ್ಯ ಏನ್ ಗೊತ್ತಾ ಒಳ್ಳೆತನಕ್ಕೆ ಬೆಲೆ ಇಲ್ಲ ದುಡ್ಡು ಕಾಸ್ಗೈತಲ್ಲ ಅದ್ರ ಮುಂದೆ ಇರೋ ಬೆಲೆ ಒಳ್ಳೆತನಕ್ಕೆ ನನ್ ಗಂಟ್ಲ ಹರ್ಸ್ಕೊಂಡ್ ಮಾತಾಡ್ತಿಲ್ಲ ಯಾವ್ದು ಬೆಲೆ ಇಲ್ಲ ಪರವಾಗಿಲ್ಲ ಅನುಮಾನದಿಂದ ನೋಡ್ಲಿ ನಾನ್ ಬಂದಿರೋದಿಲ್ಲ ನೀವು ಜಗಳ ಮಾಡ್ಲಿ ಅಂತಲ್ಲ ದಯವಿಟ್ಟು ಬೇಡ ನಾನ್ ಬಂದಿರೋದು ನಿಮ್ಮಲ್ಲಿ ಒಂದು ಒಗ್ಗಟ್ಟು ಹಾಕೋದಕ್ಕೆ ಸಾಧ್ಯ ಆದ್ರೆ ಒಗ್ಗಟ್ಟು ಮಾಡ್ಕೊಳ್ಳಿ ಬಂದಾಗ ಮಾತಾಡಿಸಿ ಸಾಕು ಇನ್ನೇನು ಬೇಡ ನನ್ಗೆ ಓಟ್ ಹಾಕ್ಬೇಡಿ ಪರವಾಗಿಲ್ಲ ಪರವಾಗಿಲ್ಲ ಓಟ್ ಹಾಕ್ಬೇಡಿ ನಾನು ಪ್ರತಿ ಊರಿಗೆ ಹೋದಾಗ್ಲೂ ಕೇಳ್ತೀನಿ ನಿಮ್ಮ ಹತ್ರ ಯಾರಾದ್ರೂ ಒಬ್ಬ ಓಟ್ ಹಾಕಿ ಕೇಳ್ಕೊಳಕ್ ಬಂದ್ರೆ ರಾಜಕಾರಣಿ ತರ ನೋಡ್ತೀನಿ ನನ್ನನ್ನು ಪರವಾಗಿಲ್ಲ ಒಂದ್ಸಲ ನನ್ನನ್ನು ಸೋಲ್ಸಿ ನಾನ್ ಸೋತ್ರು ನಿಮ್ ಕಷ್ಟ ಸುಖಕ್ಕೆ ಬಂದ್ ನಿಂತ್ಕತ್ತೀನಿ ಇವತ್ತ ಹೆಂಗ್ ಮಾತಾಡ್ತೀನಿ ಹಂಗೂ ಬಂದ್ ನಿಂತ್ಕತ್ತೀನಿ ಅವತ್ತುವೆ ಪರವಾಗಿಲ್ಲ ಒಂದ್ಸಲ ಸೋಲ್ಸಿ ನಾನ್ ಬರ್ತೀನಿ ನಿಮ್ಗಳಿಗೆ ನೀನ್ ಕೇಳ್ದಲ್ಲ ದೇವಸ್ಥಾನ ಕಡ್ಸು ಇದ್ ಕಡ್ಸು ಅಂತವ ಇಲ್ಲಿ ನಮ್ಮೂರಲ್ಲಿ ಮೂರ್ ಪಕ್ಷದವ್ರು ಓಟ್ ಹಾಕಿಲ್ವಣ ಅವ್ರ ಹತ್ರ ಯಾಕಡೆ ಈ ಪ್ರಶ್ನೆ ಕೇಳಕ್ಕಿಲ್ಲ ಒಂದೇ ಮಾತು ಕೇಳಕ್ಕೇಣ ನಮ್ಮೂರ್ ದೇವಸ್ಥಾನ ಕಟ್ಸಿಲ್ಲ ಅಂತ ಮೂರ್ ಪಕ್ಷದವ್ರ ಹತ್ರ ಕೇಳಕ್ ರೈಟ್ ಸಿಗೋಣ ನೀನ್ ಯಾವತ್ತು ಇವತ್ ಬಂದು ಓಟ್ ಕೇಳ್ತಾರ ಅದಕ್ಕೆ ಎಲ್ಲ ಕೇಳ್ತಾವ್ರೆ ಅವ್ರ ಹತ್ರ ಯಾಕೆ ಕೇಳಕ್ ಜಾರಿಲ್ವ ಯಾಕೆ ನಮ್ಮೂರಲ್ಲಿ ಮಾತಾಡಕ್ಕೆ ಧೈರ್ಯ ಅವ್ರ ಹತ್ರ ನಿಮ್ಮ ಹತ್ರ ಬಂದವರಲ್ಲಣ ಮಾತಾಡಕ್ಕೆ ಅದೊಂದು ಪಾಯಿಂಟ್ ಹೇಳಕ್ ಏನ ಸಾಕವ್ರು ಬಾಕಿ ಎಲ್ಲ ಮಾತಾಡ್ತಾರಲ್ಲಣ ಮುಂದೆ ಬಂದ್ರು ದೇವಸ್ಥಾನ ಬಿಡೋದೇ ಕಷ್ಟ ಅಂತಿರಲ್ಲ ಅವ್ರ ಹತ್ರ ಅದೇ ತರ ಹೋಗಿ ಕೇಳಿದಾರ ಕೇಳು ಅದೇ ತರ ದುಡ್ಡ ಕೊಡರು ಮನೆ ಏನಂದ್ರೆ ರಾಜಕೀಯದವ್ರು ದುಡ್ಡು ಕೊಡ್ತಾರಲ್ಲ ನೋಟ್ ಕೊಟ್ರೆ ಅವ್ರಿಗೆ ಬಾಯಲ್ಲಿ ಮಾತಾಡಕ್ಕೆ ಮಾತು ಬರಲ್ಲ ನಾನು ಜಗ್ಗಡೆ ಬರಕ್ಕೂ ಮುಂಚೆ ಕೇಳಿ 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 ಒಂದ್ ನಿಮಿಷ ಕೇಳ್ರಣ ಜಗ್ನಳಿ ಬರಕ್ಕೂ ಮುಂಚೆ ಒಂದಿಬ್ರು ವಿಚಾರಿಸ್ತೆ ಜನ ಚೆನ್ನಾಗಿ ಮಾತಾಡ್ತಾರೆ ಬುದ್ಧಿವಂತರು ಅಂದ್ರು ಅವ್ರು ಹೇಳಿದಂತ ಮಾತಿಗೆ ಬೆಲೆ ಕೊಟ್ರ ಜಗ್ನಳಿ ಗ್ರಾಮಸ್ಥರು ವಿಚಾರವಂತರು ಬುದ್ಧಿವಂತರು ಚೆನ್ನಾಗಿ ಮಾತಾಡ್ತಾರೆ ಊರಲ್ಲಿ ಪ್ರಶ್ನೆಗಳು ಕೇಳ್ತಾರೆ ಅಂತಂದ್ರು ಈ ರೀತಿ ಎಲ್ಲೋಗಿದ್ದೆ ಇಷ್ಟಿನ ಗಂಟೆ ಎಲ್ಲೋಗಿದ್ದೆ ಏನ್ ಮಾಡಕ್ ಹೋಗಿದ್ದೆ ಯಾರು ಕೇಳಿಲ್ಲ ನಾನು ಓದ್ಸಕ್ಕೆ ನಮ್ಮಪ್ಪ ಸಾಲ ಮಾಡ್ಕೊಂಡವ್ರೆ ಲೋನು ಗಿನ ಅಂತ ತೀರ್ಸಕ್ ಹೋಗಿದ್ದೆ ಓದ್ಬಿಟ್ಟು ಕೇರ್ಪಡಲ್ಲಿ ಏನ್ ಕೆಲ್ಸ ಆಯ್ತು ಮಾಡಕ್ ನನಗೆ 22 ವರ್ಷಕ್ಕೆ ನನಗ್ ಬೆಂಗಳೂರ್ಗ್ ಹೋದ್ನಲ್ಲ ಕೆಲ್ಸ ಮಾಡಕ್ಕೆ ಏನ್ ಕೆಲ್ಸ ಆಯ್ತು ಕೇರ್ಪಡಲ್ಲಿ ಮಾಡಕ್ಕೆ ನಿಮ್ ಮಕ್ಳುಗಳು ಬೆಂಗಳೂರ್ಗ್ ಹೋಗಿಲ್ ಯಾರನು ಯಾಕೋಗ್ರವ್ರೆಲ್ಲ ನಾನು ಕೆಲ್ಸ ಮಾಡಕ್ ಹೋಗ್ಬಾರ್ದಿತ್ತ ಕೆಲ್ಸ ಮಾಡಕ್ ಹೋಗ್ದೆ ಜನಸೇವೆ ಮಾಡ್ತಿದ್ ನಾವ್ ಬಂದ 22 ವರ್ಷಕ್ಕೆ ಏನಿತ್ತು ನನ್ನ ಹತ್ರ ಜಯಸೇವೆ ಮಾಡಕ್ಕೆ ಏನಿತ್ತು ಜನಸೇವೆ ಮಾಡಕ್ಕೆ ನಾನು ಜನಸೇವೆ ಮಾಡಕ್ಕೆ ಯಾಕಂದ್ರೆ ಇಷ್ಟೊಂದು ಪ್ರೀತಿ ಜನಗಳ ಮೇಲೆ ಯಾಕಂದ ಪ್ರೀತಿ ನಾನು ಪ್ರಜಾಪ್ರಭುತ್ವದಲ್ಲಿ ನನ್ನನ್ನು ಪಡ್ಕೊಳಕ್ ಬಂದಿದ್ದೀನಿ ನಮ್ಮ ಅಪ್ಪ ಗ್ರಾಮ ಪಂಚಾಯತಿ ಮೆಟ್ಲು ಹೋಗ್ತಿಲ್ಲ ನನ್ನ ಫ್ಯಾಮಿಲಿ ಯಾರು ನಾನ್ ಪಡ್ಕೊಳಕ್ ಬಂದಿದ್ದೀನಿ ನನ್ನ ಜನಕ್ಕೋಸ್ಕರ ಪಡ್ಕೊಳಕ್ ಬಂದಿದ್ದೀನಿ ನಾಳೆ ದಿನ ನಿಮ್ ಮಕ್ಳುಗಳು ಇದನ್ನ ಮಾಡ್ಬೋದು ಅಂತ ಧೈರ್ಯ ಕೊಡೋದಕ್ಕೆ ಬಂದಿದ್ದೀನಿ ಹೌದು ಒಪ್ಕೋತೀನಿ ಪಡ್ಕೊಳಕ್ ಬಂದಿದ್ರೆ ಜನಸೇವೆ ಮಾಡಕ್ ಬಂದಿದ್ದೀರಿ ನೀವು ಈಗ ನಿಮ್ 27 ವರ್ಷ ವಯಸ್ಸು ಅಂತ ಹೇಳಿದ್ರಿ 25 ವರ್ಷಕ್ಕೆ ಎಲೆಕ್ಷನ್ ನಿಂತ್ಕೋಬಹುದು ಅಂತ ನೀವೇ ಹೇಳಿದ್ರಿ ಈಗ 2 ವರ್ಷ ಆಗಿತ್ತಲ್ಲ ಆಗಿಂದ ಬಂದು ಜನಸೇವೆ ಮಾಡ್ತೀವಿ ನನ್ನ ಬದುಕನ್ನ ಕಟ್ಕೊಳಕ್ ಹೋಗಿದ್ದೀನಿ ಬದುಕನ್ನ 2 ವರ್ಷ ಕಟ್ಕೊಂಡಿಲ್ವ 25 ವರ್ಷ ಪರವಾಗಿಲ್ಲ ಒಂದ್ಸಲ ಸೋಲ್ಸು ನನ್ನೀಗ ಅದನ್ನೇ ಸೋತಾದ್ಮೇಲೆ ನೀನು ಇದೇ ಒಂದ್ ನಿಮಿಷ ಅಣ್ಣ ನಿನಗೆ ಕೋಪ ಯಾವ ಅಲ್ಲ ಒಂದ್ ನಿಮಿಷ ಇದೇ ಸೋತ್ಮೇಲೂ ಇದೇ ತರ ಬಂದು ಜನಸೇವೆ ಮಾಡ್ತೀನಿ ಅಂತಂದ್ರೆ ನೀವು ನಾನೇ ಮುಂದೆ ನಿನ್ ದೊಡಾಡ್ತೀವಿ ಆಯ್ತು ಸೋತಾಗ ನಿನ್ ಮನೇಲಿ ಬೆಂಗಳೂರ್ಗ ಎಲ್ಲ ದುಡ್ಡು ಮಾಡ್ಕೋತೀನಿ ಅಂತ ನಾನೀಗ ಬದುಕ ಕಟ್ಕೋತೀನಿ ಅಂತ ಹೊಂಟೋದಾಗ ನಾವ್ ಯಾರನ್ ಕೇಳಲಿ ಆಗ ನಾವ್ ಯಾರನ್ ಕೇಳಕ್ಕಾಗುತ್ತೆ ಈಗ ನೀ ದೇವಸ್ಥಾನ ಕಟ್ಟಿಸ್ಕೊಳ್ಳೋದು ಏನ್ ಬೇಡಿ ರೋಡ್ ಮಾಡಿಸ್ಕೊಡೋದು ಬೇಡಿ ಇಲ್ಲಿರೋ ಜನ ಎಲ್ಲ ಒಗ್ಗಟ್ಟಾದ್ರೆ ದೇವಸ್ಥಾನ ನಾವೇ ಕಟ್ಕೋಬಹುದು ರೋಡ್ ನಾವೇ ಹೋಗಿ ಅಲ್ಲಿ ನಾವೇ ಮಾಡಿಸ್ಕೊಬರ್ಬೋದು ಅಧಿಕಾರಿಗಳು ಏನು ಬೇಕಾಗಿಲ್ಲ ಮಿನಿಸ್ಟರ್ ಏನು ಬೇಕಾಗಲ್ಲ ಅದು ಜನಗಳ ಪವರ್ ಅದೇ ನಿಮ್ಮನ್ನ ಒಂದ್ ಸ್ಥಾನಕ್ಕೆ ನಿಲ್ಲಿಸ್ತೀವಿ ನಾವು ಅಂತಂದ್ರೆ ಆ ಪವರ್ ನಮ್ಮ ಹತ್ರನೇ ಅದೇ ಅದನ್ನ ನಾವು ಮಾತಾಡಿ August 2022 ನಮ್ಮನೆ ಗೃಹ ಪ್ರವೇಶ ಆಗುತ್ತೆ ಬಾರಣ ಮನೆ ಹತ್ರಕ್ಕೆ ಇಲ್ಲೇ ಊಚನಹಳ್ಳಿ ಕೇಳಿ ಈಗ ನಾನು ನೀನ್ ಮಾತಾಡ್ಬೇಕಾರೆ ನನ್ನ ತಾಳ್ಮೆಯಿಂದ ಕೇಳಿದೆ ಅಲ್ವಾ 2022 ಗೃಹ ಪ್ರವೇಶ ಆಗುತ್ತೆ ನಮ್ಮನೆ ಅದಕ್ಕೂ ಮುಂಚೆ ನಮ್ಮಪ್ಪ ನಮ್ಮಮ್ಮ ಒಂದು ಕೊಡ್ಕೇಲಿದಾರಣ್ಣ
ಫೋಟೋ ತೋರಿಸ್ತೀನಿ ಸಮೇತ ನಿನಗೆ. ನಾನೇನು ಭಾವುಕನಾಗಿ ಮಾತಾಡಲ್ಲ, ಇರೋಂಥ ಸತ್ಯ ಮಾತಾಡ್ತೀನಿ. ಒಂದು ಕೊಡ್ಕೆಯಲ್ಲಿ ಮಲಗಿರ್ತಾರೆ, ಸಿಡ್ಲೊಡ್ದಿರುತ್ತೆ ಮನೆ ಗೋಡೆಗೆ, ಈ ಕಡೆ ಎಮ್ಮೆ ಕಟ್ಕೊಂಡು ಈ ಕಡೆ ಅಪ್ಪ ಅಮ್ಮ ತಮ್ಮ ಮಲಗಿರ್ತಾರೆ. ಯಾವ ಕರ್ನಾಟಕ ನೋಡಲಿ ಏನು ತೊಂದರೆ ಇಲ್ಲ, ಇರೋ ಕಷ್ಟ ಯಾರಿಗೆ ಹೇಳ್ಕೊಂಡ್ರೇನೋ ಅನುಭವಿಸಿರೋಂಥದ್ದನ್ನು, ಅದನ್ನ ಹೇಗಾದರೂ ಮಾಡಿ ನಮ್ಮ ಅಪ್ಪ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು ಅಂತ ನಾನು ದುಡಿಯೋಕೆ ಹೋಗಿದ್ದೀನಣ. ಇವತ್ತು ಮನೆ ಕಟ್ಟಿಸ್ಕೊಟ್ಟಿದ್ದೀನಿ, ನನಗೆ ದೇವರು ಭಗವಂತ ನನ್ನ ಫ್ಯಾಮಿಲಿನ ಸುಖವಾಗಿ ನೋಡ್ಕೊಳ್ಳೋ ಅಂತ ಶಕ್ತಿ ಕೊಟ್ಟವನೇ. ಕೇರ್ ಪೇಡೆಲ್ಲ ಎಲೆಕ್ಷನ್ ಗೆದ್ದು ಇಲ್ಲೆಲ್ಲ ಬಾಚ್ಕೊಬೇಕು, ಜನಗಳ ದುಡ್ಡು ತಿನ್ಕೊಂಡು ಓಟ್ ಬಿಡ್ಬೇಕು ಅಂತ ಬಂದಿಲ್ಲ. ಚಿಕ್ಕ ವಯಸ್ಸಿಗೆ ನಾನು ಹೇಳ್ತೀನಿ ಕೇಳೋಣ, ಬಂದು ಮೊದಲು ಹೇಳಿದ್ದು ನಿಮ್ಮ ಓಟು ಮಾರಾಟಕ್ಕಲ್ಲ, ಜವಾಬ್ದಾರಿಯಿಂದ ಚಲಾಯಿಸಿ ಒಳ್ಳೆಯವನಿಗೆ ಹಾಕಿ ಅಂತ ಹೇಳಿದೆ. ನೀವು ನನಗೆ ಆಗದಿದ್ರು ಪರವಾಗಿಲ್ಲ, ಊರನ್ನ ಯಾರು ಅಭಿವೃದ್ಧಿ ಮಾಡಕ್ ಬರ್ತಾನೆ ಅಂತವ್ರಿಗೆ ಹಾಕಿ. ಚಿಕ್ಕ ವಯಸ್ಸಿಗೆ ಚಿಕ್ಕ ವಯಸ್ಸಿನ ಒಬ್ಬ ಬಂದವನೆ, ಸಾಧ್ಯ ಆದ್ರೆ ಹಾಕಿ ಅಂತೆಲ್ಲ ನನ್ನನ್ನು ಸೋಲಿಸಿ ನಾನು ನಿಮ್ಗಳ ಕಷ್ಟ ಸುಖಕ್ಕೆ ನಿಂತ್ಕೊಂಡ್ರೆ ಮಾತ್ರ ಮುಂದೆ ಕೈ ಹಿಡೀರಿ, ಕೈ ಬಿಡ್ಬೇಡಿ ಅಂತ ಕೇಳೋಕ್ ಬಂದಿದ್ದೀನಿ. ನಾನು ಈಗಲೂ ಹೇಳ್ತಿಲ್ವಾ, ಜಕ್ನಳ್ಳಿ ನನ್ಗೆ ಒಂದೇ ಒಂದು ಓಟು ಬೇಡ, ನಾನೇ ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಮ ಹತ್ರ ಓಟ್ ಕೇಳೋಕೆ ಬರೋಲ್ಲ, ನಾನು ಗೆಲ್ಸಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರಲ್ವ, ನಾನು ಎರಡು ಮೂರು ಕೆಲಸ ಕಾರ್ಯಗಳಿಗೆ ಅಗ್ರಿಮೆಂಟ್ ಪತ್ರಕ್ಕೆ ಸೈನ್ ಮಾಡ್ಕೊಬಿಟ್ಟು ಹೋಗ್ತೀನಿ. ನಿಮ್ಗಳಿಗೆ ಏನಾದ್ರು ಅಣ್ಣ ಇಷ್ಟೊಂದು ಮಾತಾಡುವಂತ ಧೈರ್ಯ ಕೊಟ್ಟಿದ್ದೀನಿ ಅಂದ್ರೆ, ನನ್ನ ಕ್ಯಾಮ್ರಾ ನನ್ನ ಮೈಕು ಈ ವ್ಯವಸ್ಥೆ ಕೊಟ್ಟೈತೆ ನಿಮ್ಗೆ. ನಿಮ್ ರಾಜಕಾರಣಿಗಳ ಹತ್ರ ಬರೋ ಹತ್ರ ಅಗ್ರಿಮೆಂಟ್ ಪತ್ರಕ್ಕೆ ಸೈನ್ ಮಾಡ್ಕೊಂಡ್ಬಿಡೋಣ ಎಲೆಕ್ಷನ್ಗೆ, ನಾನು ನಿಂತ್ಕೊಳ್ಳ ಹೊಂಟೈತಿ. ನಿಮ್ಮೂರಿಗೆ ಎಷ್ಟು ಕೆಲಸ ಕಾರ್ಯ ಬೇಕು ಇದಕ್ಕೆ ಅಗ್ರಿಮೆಂಟ್ ಪತ್ರ ಸೈನ್ ಮಾಡಿಸ್ಕೊಬಿಟ್ಟು ಗೆದ್ದ ತಕ್ಷಣ ಮಾಡಿಸ್ಕೊಡ್ಬೇಕು ಅಂತ ಮಾಡಿಸ್ಕೊಳ್ಳಿ ಅವ್ರ ಹತ್ರ, ನಾನು ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ. ಈಗ ನೀವು ಮಾಡ್ಕೊಡ್ತೀರಾ? ನಾನು ಬಂದ ತಕ್ಷಣ ಹೇಳಿದ್ರೆ ನನಗೆ ಅಗ್ರಿಮೆಂಟ್ ಪತ್ರ ಸೈನ್ ಮಾಡ್ಕೊಡ್ತೀನಿ ಅಂತ ನಾನು ಇನ್ಯಾವ ಧೈರ್ಯ ಮೇಲೆ ಬಂದಿದ್ದೀನಿ. ಈ ಊರಿಗೆ ಈ ಕೆಲಸ ಕಾರ್ಯ ಮಾಡ್ಕೊಡ್ತೀನಿ, ಮಾಡ್ಕೊಡ್ಲಿಲ್ಲ ಅಂದ್ರೆ ನಾನೇ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ನಮ್ಮೂರಲ್ಲೇ ಬಹುಮತ ಕೊಡ್ತೀವಣ್ಣ, ಬೇರೆ ಊರಲ್ಲಿ ಕೊಡಕ್ಕಾಗಲಿಲ್ಲ. ನೀ ಸೋತೆ ಬಿಟ್ಟೆ, ತಡೀರಿ ಒಂದ್ ನಿಮಿಷ, ಅದು ನನ್ನ ಶತ ಪ್ರಯತ್ನ, ನಾನು ಹೋರಾಟ ಮಾಡ್ತೀನಿ. ಕೇಳಿ, ಸೋತೆ ಬಿಟ್ರಿ, ಆಗ ನಮ್ಮ ಊರ ಬಹುಮತ ಕೊಟ್ಟಿರ್ತೀನಿ, ನಾವ್ ಯಾರು ಕೇಳೋದ? ನಿನ್ನ ಊರಿಗೆ ಏನ್ ಸಮಸ್ಯೆಗಳಿರ್ತಾವ, ಬಂದ್ ನಾನು ನಿಂತ್ಕೋತೀನಿ ನಿನ್ನ ಜೊತೆಗೆ ಊರಲ್ಲಿ. ಒಬ್ಬ ನಾನು ನಿಂತ್ಕೋತೀನಿ ಮುಂದೆ. ಒಂದೇ ಒಂದ್ ಕ್ವಶನ್, ಅವರು ಪೈರ ಊದ್ಬಿಟ್ಟು ನಾಟಿ ಮಾಡಲ್ಲ ಅಂದ್ರೆ ಅದು ಬೆಳೆ 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 ಕೊಡ್ತದ? ಅಯ್ಯೋ ಪಾಪ, ಏನು ಮಾಡಕ್ಕಾಗಲ್ಲ ಅವ್ರಿಗೆ, ಏನಾಗಿರುತ್ತೆ ಗೊತ್ತ? ಇಲ್ಲಿ ಇರೋದ್ ಹೇಳ್ತೀನಿ ಕೇಳೋಣ, ಬಹುಮತ ಅಣ್ಣ ಇರೋದ್ ಹೇಳ್ತೀನಿ ಕೇಳೋಣ ಅಣ್ಣ, ಇರೋದ್ ಹೇಳ್ತೀನಿ ಕೇಳೋಣ. ಇಲ್ಲಿ ಪಕ್ಷಗಳನ್ನ ಪ್ರೀತಿಸುವಂತವ್ರು ಇರ್ತೀರಾ, ಪಕ್ಷಗಳಲ್ಲಿರುವಂತ ಪ್ರತಿನಿಧಿಗಳನ್ನ ಇಷ್ಟಪಡುವಂತ ಇರ್ತೀರಾ? ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ, ಉತ್ತರ ಕೊಟ್ಬಿಡ್ತೀನಿ. ಪಕ್ಷಗಳನ್ನ ಪ್ರೀತಿಸುವಂತವ್ರು ಇರ್ತೀರಾ, ಪಕ್ಷಗಳ ಪ್ರತಿನಿಧಿಗಳನ್ನ ಪ್ರೀತಿಸುವಂತವ್ರು ಇರ್ತೀರಾ? ಅವ್ರ ಮೇಲಿರೋ ಪ್ರೀತಿಗೆ ಇನ್ನೊಬ್ಬನ ಅವಮಾನ ಮಾಡಕ್ ಹೋಗ್ಬೇಡಿ. ಇವತ್ತು ಊರ್ಗಳಿಗೆ ಹೋಗಿದ್ದೀನಿ, ಯಾವತ್ತು ಇಷ್ಟೊಂದು ಯಾಕೋ ಮನ್ಸಿಗೆ ಹಾಕೊಂಡಿರ್ಲಿಲ್ಲ, ಯಾಕೊಂದು ಸ್ವಲ್ಪ ನೋವಾಯ್ತು, ಪರವಾಗಿಲ್ಲ. ನಾನೊಬ್ಬ ರೈತನ ಮಗನಾಗಿ ಹೇಳ್ತೀನಣ್ಣ, ಈ ಮಣ್ಣು ಮುಡ್ಕೊಂಡು ಈ ಮಣ್ಣು ಮಾಡ್ಕೊಂಡು ಹೇಳ್ತೀನಿ ಕೇಳೋಣ. ನಿನ್ನಂತವ್ರ ಪ್ರೀತಿ ಗಳಿಸೋ ತನಕಲ್ಲೋ, ಯಾರು ನನ್ನ ಅನುಮಾನ ಪಡ್ತಿರಲ್ಲ, ನಿಮ್ಮಂತವ್ರ ಪ್ರೀತಿ ಗಳಿಸೋ ತನಕನೋ ಹಗ್ಲು ರಾತ್ರಿ ನಾನು ದುಡಿತೀನಿ ಕಣ, ಎಲ್ಲೂ ಓಡಗಲ್ಲ. ಆಯ್ತಾ? ನಾನು ದುಡಿತೀನಿ ಕಣ. ಆಯ್ತಾ? ನೀವೆಷ್ಟು ಜನ, ನೀವೆಷ್ಟು ಜನ ಅವಮಾನ ಮಾಡ್ತೀರಿ, ಎಷ್ಟು ಜನ ನನ್ನ ತುಳಿಬೇಕಂತ ಪ್ರಯತ್ನ ಪಡ್ತೀರಿ? ಮೂರ್ನಾಲ್ಕು ಜನ, ಪರವಾಗಿಲ್ಲ. ನಿಮ್ಗಳ ಕಷ್ಟ ಸುಖಕ್ಕೆ ನಾನ್ ಮನೆ ಬಾಗ್ಲಿಗೆ ಬಂದು ನಿಂತ್ಕೊಳ್ತೀನಿ, ನಿಮ್ ಮನೆ ಬಾಗ್ಲಿಗೆ ನಾನ್ ಬಂದು ನಿಂತ್ಕೊಳ್ತೀನಿ, ಕರೆಕ್ಟ್ ಆಗಿ ಹೇಳ್ತೀನಿ. ಏನಣ್ಣ, ಅಯ್ಯೋ ಈಗ ಹೇಳ್ತೀನಿ, ಈಗ ಹೇಳ್ತೀನಿ. ಇವತ್ತು ನಿಮ್ ತಾಲೂಕ್ ಇರೋಣ, ನಿಮ್ ತಾಲೂಕಿಂದ ಒಬ್ಬ ಹುಡ್ಗ ಬೆಂಗಳೂರಿಗೆ ಹೋಗಿ ಒಂದು ಟಿವಿ ಚಾನಲ್ ಕೆಲ್ಸಕ್ಕೆ ಸೇರ್ಕೊಂಡು 8,957 ರೂಪಾಯಿಗೆ ಸಂಬಳಕ್ಕೆ ಕೆಲಸ ಮಾಡ್ತಿದ್ದನು. ಒನ್ ಟೈಮ್ ಊಟ ಮಾಡ್ತಿದ್ದೆ 11 ಗಂಟೆಗೆ, ಮಧ್ಯಾಹ್ನದ ಊಟಕ್ಕೂ ಸರಿ ಆಯ್ತದೆ ಅನ್ಕೊಂಡು, ಮತ್ತೆ 7:30 ಊಟ ಮಾಡ್ತಿದ್ದೆ ರಾತ್ರಿಗೂ ಸರಿ ಆಯ್ತದೆ ಅನ್ಕೊಂಡು. ಅದಾದ್ಮೇಲೆ ಈ ಚಾನಲ್ ಕಟ್ಟಿದ್ದೀನಿ, ಕರ್ನಾಟಕದ ಮೂಲ ಮೂಲೆಯಿಂದ 600,000 ಜನ ಸಂಪಾದನೆ ಮಾಡಿದ್ದೀನಿ. 1 ರೂಪಾಯಿ ಯಾರಿಗೂ ಕಾಸು ಕೊಟ್ಟಿಲ್ಲ, ಕಾಸು ಕೊಟ್ಟೆ ಸಂಪಾದನೆ ಮಾಡಿಲ್ಲ. ನಿಮ್ ಮನೆ ಬಾಗ್ಲು ಬಂದು ನಿನ್ನ ಗೆದ್ರೆ ನಿಮ್ ಮನೆಯವರೆಲ್ಲ ಗೆದ್ದಂಗೆ ಬಿಡೋಣ, ತಲೆ ಕೆಡಿಸ್ಕೊಂಬಿಡ, ನಿಧಾನಕ್ಕೆಲ್ಲ ಆಗುತ್ತೆ ಬಿಡೋಣ. ಬೆಂಗಳೂರಿಗೆ ಯಾತಕ್ಕೆ ಹೋಗಿದ್ರೆ ಸಂಪಾದನೆ ಮಾಡಕ್ಕೆ ಅಂತ ಮಾಡಿದ್ರು, ಅದಕ್ಕೋಸ್ಕರ ನೀವು ದುಡ್ಡು ಇಲ್ದನೆ ರಾಜಕಾರಣ. ಅಣ್ಣ ಮೊನ್ನೆ ಅಗಲೇ ಒಂದ್ ಊರ್ಗ ಹೋಗಿದ್ದೆ, ಏನೋ ಒಂದ್ ಆಯ್ತು ಇನ್ಸಿಡೆಂಟ್, ಒಂದೇ ಮಾತು ಕರೆದಿದ್ದು ಈ ರೀತಿ ಆಗೈತೆ ಅಂತ. 20 ಕಾರ್ ಮಾಡ್ಕೊಂಡು ಕರ್ನಾಟಕದಿಂದ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡ್ ಬಂದವ್ರು ನನ್ ಜನ, ನಾನ್ ಸಂಪಾದನೆ ಮಾಡಿರೋ ಜನ ನನಗ್ ಗೊತ್ತು. ನಿಮ್ಮನ್ನೆಲ್ಲ ಸಂಪಾದನೆ ಮಾಡೋ ತನಕ ನಾನು ದುಡಿತೀನಿ ಕೇಳ. ಅಣ್ಣನ್ ಮುತ್ಕಾದ್ರೂ ಪರವಾಗಿಲ್ಲ, ಕೊನೆಗಳಿಗೆ ನೀನ್ ಹೇಳ್ಬೇಕು ಕರೆಕ್ಟ್ ಆಗಿ ಅವತ್ತ ಹೇಳ್ದಂಗ್ ನೀನ್ ನಡ್ಕೊಂಡಿದೆ ಅಂತ. ಅಲ್ಲಿ ತನಕ ನಾನು ದುಡಿತೀನಿ ಬಿಡೋಣ. ಇವತ್ತು ನೀವು ತುಂಬಾ ಜನ ಅನುಮಾನ ಪಡ್ತಿರಲ್ವಾ, ನೀವು ತುಂಬಾ ಜನ ಅನುಮಾನ ಪಡ್ತಿರಲ್ವಾ? ನಿಮ್ಮ ಹತ್ರ ಓಟ್ ಕೇಳಕ್ ಬರೋರು ಕೇವಲ ಜಗ್ನಳ್ಳಿ ಮಾತ್ರ ಕೇಳ್ಕೊಂಡು ಹೋಗಿರ್ತಾರೆ. ನಾನು ಇಡೀ ಕರ್ನಾಟಕ ನೋಡ್ತಿರುತ್ತೆ, ನಾನು ಓಟ್ ಕೇಳಕ್ ಹೋಗಿದ್ದೀನಿ ಅಂತ ನಾನು ಎಲ್ಲೂ ಓಡೋಗಕ್ಕಾಗಲ್ಲ, ಎಲ್ಲೂ ಓಡೋಗಕ್ಕಾಗಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ ಕೇಳಣ, ನಾನು ಸೋತ್ರುನು ಬೆಂಗಳೂರಿಗೆ ಹೋಗ್ತೀನಿ, ಸೋಮವಾರದಿಂದ ಶುಕ್ರವಾರ ತನಕ ದುಡಿತೀನಿ, ಶನಿವಾರ ಭಾನುವಾರ ಕಾರ್ ಎತ್ಕೊಂಡು ಎಲ್ಲ ಊರುಗಳಿಗೂ ಒಂದು ರೌಂಡ್ ಹೋಗ್ಬತ್ತೀನಿ. ನನ್ನ ಜೊತೆಗೆ ಅವತ್ತು ನೀನು ಬಂದ್ಬಿಡೋಣ ನೋಡ್ತೀನಿ. ಇವತ್ತು ಜಗ್ನಳ್ಳಿ ಸೋತಿದ್ದೀನಿ ಅನ್ಕೋ, ನಾಳೆ ಹೋಗ್ತೀನಿ ಬಾ. ಏನ್ ಆಸ್ಪತ್ರೆ ಕೊಟ್ಬಿಟ್ಟಿದ್ದೀನಿ, ತುಂಬಾ ಪ್ರಶ್ನೆ ಇವ್ರಿಗೆ, ಏನ್ ಮಾಡ್ಬೇಕಿರೋಣ ಈಗ? ನಾವ್ ಮಾಡ್ತೀನಿ ಅಂತ ಏನ್ ಮಾಡ್ತೀವಿ ಅದ್ರಲ್ಲಿ? ಅಗ್ರಿಮೆಂಟ್ ಬರ್ಕೊಡಿ, ಯಾರ ಬರ್ಕೊಡ್ತಿ? ಯಾರೊಬ್ಬರಿಗೆ ಇಂದ್ರೆ ಬರ್ಕೊಡ್ತೀನಿ ಅಂತ ಹೇಳಿದ್ರೆ ನಿಮಿಷದಲ್ಲಿ
ನಾನು ಕೇರ್ಪಡೆ ತಾಲೂಕಿಗೆ ಇಡೀ ಹಳ್ಳಿಗಳಿಗೆಲ್ಲ ಅಗ್ರಿಮೆಂಟ್ ಪತ್ರ ಕೊಡ್ತೀನಿ ಅಂತ ಒಪ್ಕೊಂಡ್ ಬಂದಿದ್ದೀನಿ. ನಿಮ್ಗಳಿಗೆ ಅಗ್ರಿಮೆಂಟ್ ಪತ್ರ ಬೇಕಾ ಬೇಡವಾ? ಇರೋಣ ಒಂದ್ ನಿಮಿಷ, ಒಂದ್ ನಿಮಿಷ ಹೇಳ್ತೀನಿ ಬೇಡ. ನಿಮ್ಗೆ ಅಗ್ರಿಮೆಂಟ್ ಪತ್ರ ಬೇಕು ಅನ್ಸುತ್ತಾ ಬೇಡ ಅನ್ಸುತ್ತಾ? ಇರೋದ್ ಹೇಳ್ತೀನಿ, ಇರೋ ಹೇಳ್ತೀನಿ ಹೇಳ್ತೀನಿ. ಪರವಾಗಿಲ್ಲ 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 ಪರವಾಗಿಲ್ಲ. ನೀವು ಒಂದ್ ಮೂರ್ ಜನ ಮುಂದೆ ನಿಂತ್ಕೊಂಡು ಏನೋ ಹಂಗ್ ಮಾಡ್ಬೋದು ಹಿಂಗ್ ಮಾಡೋ ಪರವಾಗಿಲ್ಲ, ಅಗ್ರಿಮೆಂಟ್ ಪತ್ರದಲ್ಲಿ ಇರೋದು ಇಷ್ಟನೇ. ಈ ಊರಿಗೆ ನಾನು ಯಾವ್ದೇ ರೀತಿ ಕಾಸು ಹಂಚಿರಲ್ಲ, ಬದಲಿಗೆ ಹೋಗ್ ಜನಗಳ ಹತ್ರ ಪ್ರೀತಿಯಿಂದ ಓಟ್ ಕೇಳಿರ್ತೀನಿ. ಈ ಊರಿಗೆ ಇಷ್ಟು ಬೇಡಿಕೆಗಳನ್ನ ಜನ ಇಟ್ಟವ್ರೆ, ನನ್ನ ಕೈಲಿ ಇಷ್ಟು ಕೆಲಸಗಳನ್ನ ಮಾಡಿಸ್ಕೊಟ್ಟೆ ಮಾಡಿಸ್ಕೊಡ್ತೀನಿ, ಸೈನ್ ಮಾಡಿರ್ತೀನಿ. ಅಪ್ಪಿ ತಪ್ಪಿ ನಾನು ಮಾಡಿಸ್ಕೊಡಿಲ್ಲ ಅಂದ್ರೆ ನಾನೇ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ತೀನಿ, ಮರು ಚುನಾವಣೆ ನಡೆಸ್ಕೊಳ್ಳಿ. ಮಾಡ್ರಪ್ಪ ನೀವು ನೋಡ್ತೀರಿ, ಈಗ ಮಾಡ್ತೀರಾ? ನೀನು ಮರು ಚುನಾವಣೆಗೆ ಅಲ್ಲಿರ್ಲಿ, ಮರು ಚುನಾವಣೆ ಅಲ್ಲಿರ್ಲಿ, ಫಸ್ಟ್ ನಿನ್ ಗೆಲ್ಸೋ ಕೆಲ್ಸ ಕರೆ ಮಾಡ್ತಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಟ್ಟಿಲ್ಲ. ಅಗ್ರಿಮೆಂಟ್ ಪೇಪರ್ ಇಟ್ಕೊಂಡು ನಾವೇನ್ ಮಾಡ್ಲಿ? ನೀನು ತುಂಬಾ ಅನುಮಾನದಲ್ಲಿದೆ, ನಿನ್ ದೇವರಣ್ಣಗಳು ಉತ್ತರ ಇವತ್ತಲ್ಲ, ಇನ್ನು ಒಂದ್ ವರ್ಷ ಕೊಟ್ಟು ನಿಂಗೆ ಸಾಕಾಗಲ್ಲ. ಯಾಕೆ ಗೊತ್ತಾ? ನೀವ್ ಇನ್ನೊಂದ್ ಹೇಳ್ತೀನಿ ಕೇಳಣ ಅಣ್ಣ. ಆರು ಕೇಳಿದವ್ರು ಮೂರು ಕೇಳಿಲೇಬೇಕು, ಮೂರು ಕೇಳಿದವ್ರು ಆರು ಕೇಳಿಲೇ ಆರ್ಲೇಬೇಕು. ಇನ್ನೊಬ್ರನ್ನ ಇನ್ನೊಬ್ರನ್ನ ಕಡೆಗಣಿಸೋದಿಕ್ ಹೋಗ್ಬೇಡ ಅಣ್ಣ. ನಿಮ್ಮ 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 ಪಕ್ಷದ ಅಣ್ಣ ಅಣ್ಣ ನಿಮ್ಮ ಪಕ್ಷದ ಪ್ರತಿನಿಧಿಗಳು ಇನ್ನೊಂದೂರ್ಗ ಓಟ್ ಕೇಳಕ್ ಹೋಗ್ತಾರೆ, ಅದನ್ ಮರಿಬೇಡಿ. ಯಾರೋ ಒಬ್ಬ ಹುಡುಗ ಬಂದವನ ರೈತನ ಮಗ ಅನ್ಬಿಟ್ಟು ಅವಮಾನ ಮಾಡಬೇಡಿ. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ನಾನು ಅವಾಗ್ಲೇ ಹೇಳ್ದೆ, ಅನುಮಾನ ಪಟ್ಕೊಂಡವ್ರು ಏನೋ ಹಿಂದ್ಗಡೆ ನೆಗ ಹೊಡಿಯೋರು ಯಾರು ಕೂಡ ಬರಲ್ಲ. ನಿಮ್ಗೆ ನಮ್ ಸಪೋರ್ಟ್ ಇದೆ ಯೂತ್, ಊರಲ್ಲಿ ಒಬ್ಬ ಉಟ್ಕೊಂಡ್ರೆ ಸಾಕು, ಅದಕ್ಕಿಂತ ಬೇಕಾ ನಿಮ್ಗೆ? ಒಬ್ಬ ನಿಮ್ಗೆ ನಿಮ್ ಜೊತೆ ಒಬ್ಬ ಇದ್ರೆ ಸಾಕು, ನನ್ ಕಡೆಯಿಂದ ಹತ್ತು ಜನ ಉತ್ತಾಕ್ತೀನಿ ಅಂತಾರಿದ್ರೆ ಸಾಕು ನಿಮ್ಗೆ ಅನುಮಾನ. ಸಹಾಯ ಗಂಟು ಅವ್ರು ಉತ್ತಿರೋದ ಅನುಮಾನದಲ್ಲಿ ಸಹಾಯ ಗಂಟು ಅನುಮಾನ ಇದ್ದೇ ಇರ್ತದೆ. ನನಗೆ ನನಗೆ ನನ್ನ ಪ್ರೀತಿಸೋರ್ನ ಹುಡ್ಕೋದು ತುಂಬಾ ಕಷ್ಟನಲ್ಲ, ಅವರೇ ಸಿಗ್ತಾರೆ. ನನ್ನ ವಿರೋಧಿಸೋರ್ ಇರ್ತಾರಲ್ಲ, ನಾನು ಅವ್ರನ್ನ ಪ್ರೀತಿ ಸಂಪಾದನೆ ಮಾಡ್ಬೇಕು ಅನ್ಕೊಂಡ್ ಬಂದಿರೋ ನಮ್ಮ ಮನೆಗೆ. ನಾನ್ ಬಂದ್ರು ಕೊನೆ ಗಳಿಗೆ ಅಣ್ಣ, ನಿನ್ ಹೆಸರೇನಣ? ಪ್ರದೀಪ್ ಅಂತ. ಪ್ರದೀಪ್ ಅನ್ನೋಂತವ್ರು ನನ್ ಜನ ಅಂತ ನಾನು ಪ್ರೀತಿಸ್ಕೊಂಡು ಹೋಗ್ಬೇಕು, ಆ ತರ ನಾನು ನೀನು ಉಳಿಸ್ಕೊಳ್ತೀನಿ ಬರೋಣ, ತಲೆ ಕೆಡಿಸ್ಕೊಂಡ. ಸರಿ ಚಂದನ್, ಆಯ್ತಾ? ಆಯ್ತಾ? ಏನು ತೊಂದ್ರೆ ಇಲ್ಲ. ಪ್ರತಿ ಊರ್ಗ ಹೋದಾಗ್ಲೂ ಪ್ರತಿ ಊರ್ಗ ಹೋದಾಗ್ಲೂ ಜನ ಪ್ರೀತಿಸ್ತಾರೆ, ಪ್ರಶ್ನೆ ಮಾಡ್ತಾರೆ. ನಾನ್ ಬಂದಿರೋ ಉದ್ದೇಶ ನನ್ನ ಜನ ಮುಂದೆ ಬಂದು ಪ್ರಶ್ನೆ ಮಾಡ್ಲಿ. ಇವತ್ತು ನಿಮ್ಮ ಈ ಆಕ್ರೋಶಗಳು, ಈ ಕೋಪಗಳು, ಈ ಸಿಟ್ಟುಗಳು, ಈ ಪ್ರಶ್ನೆಗಳು ಮುಂದೆ ಬರುವಂತ ಎಲ್ರಿಗೂ ಇರ್ಲಿ. ಯಾವಾಗ ಉದ್ದಾರ ಆಗುತ್ತೆ ಅಂದ್ರೆ ನೀವು ಧ್ವನಿ ಎತ್ತುತ್ತಿರಲ್ಲ, ನಮ್ಮ ಊರಿಗೆ ಇದು ಬೇಕು ಅನ್ಕೊಂಡು ಮುಂದೆ ಬರ್ತಿರಲ್ಲ, ಅವತ್ತು ಎಲ್ಲಾ ಕೆಲಸಗಳಾಗ್ತವೆ. ನೀವು ನೀವು ಪ್ರಶ್ನೆ ಮಾಡಿ ನೀವು ಪ್ರಶ್ನೆ ಮಾಡಿ ನಿಮ್ಮೂರ್ ಕೆಲಸ ಕಾರ್ಯಗಳ ನೀವು ಮಾಡಿಸ್ಕೊಂಡಿರೋ, ನಾನ್ಯಾಕೆ ಇಲ್ಲಿ ಬರ್ತಿದ್ದೆ ಓಟ್ ಕೇಳಕ್ಕೆ? ನಾನ್ಯಾಕೆ ಬರ್ತಿದ್ದೆ? ನಾನು ಆರಾಮಾಗಿ ದುಡ್ಕೊಂಡಿದ್ದೀನಿ, ಆರಾಮಾಗಿದ್ದೀನಿ, ಇನ್ನೂ ಚೆನ್ನಾಗಿ ದುಡ್ಕೊಂಡಿರ್ಬೋದಿತ್ತು. ನಾನ್ಯಾಕೆ ಇಲ್ಲಿ ಬಂದಿದ್ದೀನಿ? ಯಾರೋ ಜನಸೇವೆ ಮಾಡ್ಬೇಕು ಅಂತ ಬಂದಿಲ್ಲ ಅಣ್ಣ, ಎಲ್ಲ ದುಡ್ಡು ಮಾಡ್ಬೇಕು ಅಂತ ಬಂದಿದ್ರು. 100% 2000 ರೂಪಾಯಿ ನೋಟ್ ಕೊಡ್ತಾರೆ, ಮಾತು ಮಾತು ಬರಲ್ಲ, ಕೈ ಕಟ್ಕೊಂಡು ನಿಂತ್ಕೋತಾರ ಮುಂದೆ. ಅವ್ರು ಹೇಳುದ್ದೆ ವೇದವಾಕ್ಯ ಆಯ್ತದೆ. ಆದ್ರೆ ಇವತ್ತು ನಿಮ್ಮ ಹತ್ರ ದುಡ್ಡಿಲ್ಲ, ದುಡ್ಡಿಲ್ಲ ಅಂತ ಇವತ್ತು ನಿಮ್ಮ ಏನ್ ಬೇಕು ಅಂತ ಮಾತಾಡ್ತಾ ಇದಾರೆ, ಕೇಳ್ತಾ ಇದಾರೆ ಕ್ವಶನ್. ಅದೇ ದುಡ್ಡಿರೋ ವ್ಯಕ್ತಿ ಆದ್ರೆ ಕೈ ಕಟ್ಕೊಂಡು ಹಂಗೆ ನಾಯಿಗಳು ಹಿಂದ್ಗಡೆ ಬರ್ತಾವಲ್ಲ, ನಾಯಿಗಳು ಹೆಂಗೆ ಹಿಂದ್ಗಡೆ ಬರ್ತಾರೆ ಗೊತ್ತಾ? ಆ ರೀತಿ ಬರ್ತಾರೆ ದುಡ್ಡುಗಳ ಜೊತೆ. ಅದೇ ನೀವು ಏನೋ ಮಾಡ್ತೀನಿ ಅಂತ ಹೊಸ್ದಾಗ ಬಂದಾಗ ಯಾವ್ದೇ ತರ ಯಾರೋ ಆತರ ಏನಾಗಿದೆ ಏನ್ ಬೇಕು ಅಂತ ಕೇಳದ್ಬಿಟ್ಟು ಏನ್ ಮಾಡ್ಬೋದು ಏನ್ ಆಗಲ್ಲ ಇದೆ ಟೀಕೆ ಟಿಪ್ಪಣಿ ಜಾಸ್ತಿ ಆಗುತ್ತೆ. ಆದ್ರಿಂದ ನಿಮ್ಗೆ ಏನ್ ತೋರ್ತದೆ ಆತರ ಮಾಡ್ಕೊಂಡು ಹೋಗಿ, ನಿಮ್ ಜೊತೆ ನಾವೆಲ್ಲ ಇರ್ತೀವಿ. ನಾನು ಗೆದ್ಮೇಲೆ ಕೆಲಸ ಕಾರ್ಯ ಮಾಡಿಸ್ಬಿಟ್ಟು ಬಂದು ನಿಮ್ಗಳು ಬಂದು ನಿಂತ್ಕೊಳ್ತೀನಿ, ಸೋತ್ ಮೇಲೆ ನಿಮ್ಗಳ ಕಷ್ಟ ಸುಖ ಕೇಳಕ್ ಬಂದ್ ನಿಂತ್ಕೊಳ್ತೀನಿ, ತೊಂದ್ರೆ ಇಲ್ಲ. ಪರವಾಗಿಲ್ಲ, ಇರ್ಲಿ ಪರವಾಗಿಲ್ಲ, ಆಯ್ತು. ನೀನ್ ಏನ್ ಹೇಳಕ್ ಬಂದ್ ಹೇಳೋಣ? ಇಲ್ಲ ಇಲ್ಲ ಪರವಾಗಿಲ್ಲ, ಅದು ತೊಂದ್ರೆ ಇಲ್ಲ. ನಾನು ಈ ಕಾರ್ಯಕ್ರಮ ಒಂದು ನೀಟಾಗಿ ನಡೀಲಿ, ಜನ ಅವ್ರ ಮನ್ಸಲ್ಲಿ ಇರುವಂತದನ್ನ ಹಾಕ್ಲಿ ಅಂತ ಬಂದೆ. ಅದ್ ಎಲ್ಲೆಲ್ಲೋ ಹೋಗಿ ಪ್ರಶ್ನೆಗಳು ಎಲ್ಲೆಲ್ಲೋ ಬಂದು ನಾನ್ ನನ್ ಫ್ಯಾಮಿಲಿದು ಏನ್ ಮನೆಗಳದು ಎಲ್ಲಾನು ಹೇಳತರ ಆಯ್ತು. ನಾನು ಯಾವತ್ತೂ ಕೂಡ ನಮ್ಮ ಅಪ್ಪ ನಮ್ಮ ಅಮ್ಮನ ಇಲ್ಲಿ ತಂದಿಲ್ಲ, ಅವ್ರಿಗೆ ರಾಜಕೀಯದ ಗಂಧಗಾಳಿನೂ ಗೊತ್ತಿಲ್ಲ, ಗ್ರಾಮ ಪಂಚಾಯತಿ ಮೆಟ್ಲು ಕೂಡ ಹತ್ತಿಲ್ಲ. ಒಬ್ಬ ರೈತನ ಮಗನು ನಿಂತ್ಕೊಬೋದು, ನಿಮ್ಗಳ ಮಕ್ಕಳು ಮುಂದಕ್ಕೆ ಬರ್ತಾರೆ ನಾಳೆ ದಿನ, ಧೈರ್ಯ ಮಾಡಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಂದೆ. ಪರವಾಗಿಲ್ಲ, ನೀವೇನೇ ಮಾಡಿ ನೀವೇನೇ ಅನ್ನಿ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ನಗ್ನಗ್ನ ತಗೊಂಡೋಗ್ತೀನಿ. ಯಾಕೆಂದ್ರೆ ನೀವು ನನ್ನ ಜನ, ನೀವು ನನ್ನ ಜನ, ನೀವೇನಂದ್ರು ನನ್ನ ಖುಷಿಯಿಂದ ತಗೊಂಡೋಗ್ತೀನಿ. ಮುಂದೊಂದು ದಿನ ಪ್ರೀತಿಸೋರು ನೀವೇನೇ ನನ್ನನ್ನು, ಆ ಕಾರಣದಿಂದ ನಾನು ಯಾವತ್ತು ನಿಮ್ಮನ್ನು ದ್ವೇಷ ಮಾಡಲ್ಲ. ಮಾತಾಡಿ, ಮಾತಾಡೋರು ಇದ್ದೀರಾ ಯಾರಾದ್ರು? ಮಾತಾಡಿ. ಏ ಪರವಾಗಿಲ್ಲ ಬಿಡಕ್ಕ, ಅಕ್ಕ ಅವ್ರು ನನ್ ಜನ ಬಿಡಕ್ಕ.
ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ಅಂತ ಇಲ್ಲಿ ತುಂಬಾ ಜನ ಇದು ರಾಜಕೀಯದಲ್ಲಿ ಬಂದ್ರಲ್ಲ ಅವ್ರು ದೊಡ್ಡ ದೊಡ್ಡದಾಗ ಬೆಳೆದವ್ರೆ ನಮ್ಮೂರಿಗೆ ನೀನ್ ದುಡ್ಡು ಕೊಡ್ಬೇಡ ಅಣ್ಣ ಅಗ್ರಿಮೆಂಟ್ ಮಾಡ್ಕೊಡ್ತ ನಾನು ಕೆಲಸ ಮಾಡ್ಕೊಡು ಅಂತ ಅವ್ರ ಹತ್ರ ಕೇಳಕ್ಕೆ ಒಂದು ಮಾತಾಡ್ತಾರೆ ಯಾರು ಕೇಳಕ್ಕೆ ಬಿಡು ಬ್ರದರ್ ರಾಜಕೀಯ ವ್ಯಕ್ತಿಗಳು ಯಾರು ಮಾತಾಡಿದ ಯಾರು ಮಾಡ್ಕೊಟ್ಟಿಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಉದುರ್ತೀನಿ ಅನ್ನೋದೇ ಹೊತ್ತು ಯಾರು ಮಾಡಿಲ್ಲ ಅಣ್ಣ ಇದುವರೆಗು ನಮ್ಮ ಊರೊಳಗೆ ನಾನು ದೇವಸ್ಥಾನ ಮಾಡ್ತೀನಿ ಯಾರು ತಿಳಿತೋ ಗೊತ್ತಿಲ್ಲ ಆದ್ರೆ ಇನ್ ನಮ್ಮೂರಿನ ನಮ್ಮೂರಲ್ಲಿ ಏನ್ ಮಾಡುದ್ರು ಅಂತ ಅರುವಾಗಿ ಕ್ಷಮೆ ಕೇಳಿದ್ರು ಅವ್ರ ಕಡೆಯಿಂದ ನಾನು ನಮ್ಮೂರ ಕಡೆಯಿಂದ ನಾನು ಕ್ಷಮೆ ಕೇಳ್ತೀನಿ ಪರವಾಗಿಲ್ಲ ಬೇಡಂದ್ರೆ ಇಲ್ಲಿ ತಿಳಿದೋರು ಅವ್ರೆ ತಿಳಿದೋದು ಅವ್ರೆ ಅತಿ ಬುದ್ಧಿವಂತರು ಜಾಸ್ತಿ ಏನ್ ಹೇಳಿದ್ರು ಅರ್ಥ ಜಕ್ನಳ್ಳಿ ಜಕ್ನಳ್ಳಿ ನನಗೆಲ್ಲ ಒಂದು 500 ಕಿಲೋಮೀಟರ್ 5 ಕಿಲೋಮೀಟರ್ ಇರೋದು ಇವ್ರು ನಂಜನನೇ ಬೇಡ ಪರವಾಗಿಲ್ಲ ಮುಗಿಸ್ತೀನಿ ಮಾತನ್ನ ಹೇಳಿ ಮೂರ್ ಪಕ್ಷ ನಿಂತೈತೆ ಅಲ್ವಾ ಇವಾಗ ಅದು ಯಾರು ಗೆಲ್ಸಿಲ್ಲ ಇದೇನು ಮಾಡಿಸಿಲ್ಲ ಅಂದ್ರೆ ಪದೇ ಪದೇ ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕು ದುಡ್ಡು ದುಡ್ಡು ಒಂದು ಅಂತ ಮಾತಾಡರಿ ಗುರಿ ಅಪ್ಪ ಮಾತಾಡಿ ಮಾತಾಡಿ ಮುಂದೆ ಭಯ ಪಡ್ತಿಲ್ಲ ಅಂದ್ರೆ ಯಾರು ಓಟ್ ಹಾಕಲ್ಲ ಅಣ್ಣ ಎಲ್ಲ ದುಡ್ಡಿಗೆ ಹೇಳ್ತೀನಿ ಎಲ್ಲ ಹೇಳ್ತೀನಲ್ಲ ಬಡವ್ರ ಮಗ ಅಲ್ವಾ ಅದಕ್ಕೆ ಎಲ್ಲ ಕೇಳ್ತಾವ್ರೆ ನೀನು ಬಡವ್ರ ಮಗ ಬಡವರಾಗೆ ಹಾಕಾರು ನಾವ್ ಮಾಡೇ ಮಾಡ್ತೀವಿ ಅತಿಯಾಗಿ ಯಾರು ನಾನ್ ಮಾತಾಡ್ತೀನಿ ಬಿಡ್ರಪ್ಪ ಇರಲ್ಲ 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 ಅಣ್ಣ ಈಗ ಈಗ ಇಲ್ಲಿಷ್ಟೋ ಚರ್ಚೆ ನಡೀತಲ್ವಾ ನಾಳೆ ಬೆಳಗ್ಗೆ ಇದನ್ನ ಕರ್ನಾಟಕ ನೋಡುತ್ತೆ ನಾನ್ ತಪ್ಪು ಮಾಡಿದ್ರೆ ನನಗೆ ಉಗಿತಾರೆ ನಾನ್ ಸರಿ ಮಾಡಿದ್ರೆ ಸರಿ ಅಂತಾರೆ ಏನು ತೊಂದ್ರೆ ಇಲ್ಲ ಅಮ್ಮ ಹೇಳಿದ್ರು ಬಡವ್ರ ಮಗ್ನಾಗ ಬಂದಿದ್ಯಪ್ಪ ಸಾಕು ಅಮ್ಮ ಸಾಕು ಅಮ್ಮ ಇನ್ನೇನು ಬೇಡ ನನ್ಗೆ ಅಮ್ಮ ಅಮ್ಮ ನಿಮ್ ಮನೇಲಿ ನಿಮ್ ಮನೆಯಲ್ಲಿ ಒಂದು ಓಟ್ ಆಗ್ಲಿಲ್ಲ ಅಂದ್ರು ಅಮ್ಮ ಚೆನ್ನಾಗಿದ್ದೀರಾ ಏನ್ ಸಮಸ್ಯೆ ಇದೆ ಅಂತ ಬಂದ್ ಕೇಳಕ್ ನಾನು ನಿಂತಿರ್ತೀನಿ ಕಣಮ್ಮ ನಿಮ್ಗೆ ಒಬ್ಬ ಮಗ ಇರ್ಬೋದು ಇನ್ನೂ ಒಬ್ಬ ಅವನ ಏನ್ ಕಣಮ್ಮ ನಾನು ಬರ್ತೀನಿ ಅಷ್ಟೇ ಸಾಕು ಇನ್ನು ಮಂಡುವಾದ ಮಾಡಿ ಏನು ಪ್ರಯೋಜನ ಇಲ್ಲ ಇಲ್ಲಿ ಒಳ್ಳೆ ಒಳ್ಳೆ ವಾದ ಮಾಡೋಣ ಮಂಡುವಾದ ಮಾಡಿ ಏನು ಸುಖ ಇಲ್ಲ ಇಲ್ಲಿ ಒಳ್ಳೇದಕ್ ಮಾಡೋಣ ಬಿಡಿ ಆಯ್ತು ನಮ್ ಸ್ಕೂಲಲ್ಲಿ ಮಾಸ್ಟರ್ ಹೇಳ್ತಿದ್ರು ಅದೇನೋ ಬುದ್ಧಿವಂತರು ಕೇಳ್ಬಂತೆ ದಡ್ರು ಕೇಳಕ್ ಹೋದ್ರೆ ಗೋರ್ಕಲ್ ಮೇಲೆ ಮಳೆ ಓದೋದ್ ಸರ್ವಜ್ಞ ಅಂತ ಹೇಳ್ತಿದ್ರಂತೆ ಎಷ್ಟಂತ ಹೇಳಿದ್ರು ಕೂಡ ಬಂಡವಾದ ಮಾಡೋರ್ಗೆ ಆ ಬಂಡೆ ಮೇಲೆ ಮಳೆ ಹೋದ್ರೆ ನಿಲ್ತದ ಹಳ್ಳು ಕರ್ದೋಯ್ತದೆ ಅದೇ ತರ ಇಲ್ಲಿರೋರು ಬರೀ ಬಂಡವಾಳ ಮಾಡಿದ್ರೆ ಹೊರತು ಯಾವ್ದೇ ತರ ಚೇಂಜಸ್ ಮಾಡೋರಲ್ಲ ಗುರುಗಳು ತಪ್ಪಾಗಿ ಹೇಳ್ಕೊಟ್ಟವ್ರ ಹೆಂಗಂದ್ರೆ ನನ್ಗೆ ಗುರುಗಳು ತಪ್ಪಾಗಿ ಹೇಳ್ಕೊಟ್ಟವ್ರ ಹೆಂಗಂದ್ರೆ ನನ್ಗೆ ನೀವು ಅತಿ ಬುದ್ಧಿವಂತರು ದಡ್ರಿಗೆ ದಡ್ರಿಗೆ ಕೊಡಿಲ್ಲ ನಾನ್ ಬಂದಿರೋದ್ ಇಲ್ಲಿ ನಾನು ಹೇಳ್ತಾರೆ ಕೇಳ್ಕೊಳ್ಳಿ ಚುನಾವಣೆ 5 ವರ್ಷಕ್ಕೆ ಒಂದ್ಸಲ ಹೋಯ್ತದೆ ಬರ್ತದೆ ಬೆಳಗ್ಗೆ ಎದ್ದು ನಿಮ್ಮ ಮುಖ ಅವ್ರು ನೋಡ್ಬೇಕು ಅವ್ರ ಮುಖ ನೀವು ನೋಡ್ಬೇಕು ದಯವಿಟ್ಟು ನಿಮ್ ಕೈ ಮುಗಿತೀನಿ ಯಾರು ಜಗಳ ಬೇಡ 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 ಇರೋಣ ಇರೋಣ ಆಯ್ತು ಇರೋಣ ಇರೋಣ ನಾನು ಮಾತಾಡ್ತೀನಿ ನಾಳೆ ದಿನ ನೀವು ಕೆಟ್ಟರೆ ಅವ್ರು ಬರ್ಬೇಕು ನೀವು ನಿಮ್ಮ ಮನೆ ಯಾರು ಹುಟ್ಟರೆ ಅವ್ರು ಬರ್ಬೇಕು ಹಾಗಾಗಿ ಯಾವ ಇದು ಬೇಡ ನಾವೆಲ್ಲ ನಾಳೆ ಹೋಯ್ತೀವಿ ಬರ್ತೀವಿ ಬಟ್ ನಾನು ಸೋತರು ನಿಮ್ಗಳು ಸೊತೆ ಬಂದು ನಾನು ನಿಂತ್ಕೊಳ್ತೀನಿ ಇನ್ನೇನು ಹೇಳಲ್ಲ ನಾನು ಅತಿ ಮಾತಾಡಲ್ಲ ನಿಮ್ಗಳಿಗೆ ನಂಬಿಕೆ ಹುಟ್ಟಿಸ್ಬಿಡೈತೀನಿ ಅಂತ ಏನು ಹೇಳಲ್ಲ ನಾನು ಸೋತಿದ 15-20 ದಿನಕ್ಕೆ ಇಲ್ಲಿ ಬರ್ತೀನಲ್ಲ ಅವತ್ ನಿಮ್ಗೆ ಅನ್ಸುತ್ತೆ ಇಂಥ ಹುಡುಗನ ನಾವು ಸೋಲಿಸ್ಬಿಡಲ್ಲ ಅಂತ ಅದನ್ನ ನಾನು ಉಳಿಸ್ಕೊಳಕ್ಕೋಸ್ಕರ ನಾನು ಬರ್ತೀನಿ ಇನ್ನೇನು ಮಾತಾಡಲ್ಲ ಇನ್ನೇನು ಮಾತಾಡಲ್ಲ ಪರವಾಗಿಲ್ಲ ಅಯ್ಯೋ ಇಷ್ಟು ಎಲ್ಲಾರು ದುಡ್ಡು ಕೊಟ್ಟು ಗೆದ್ರು ನೀನು ಜನದಲ್ಲಿ ಪ್ರೀತಿ ಕೊಟ್ಟು ಗೆದ್ದೆ ಅಷ್ಟೇ ಸಾಕು ನನಗೆ ಅಷ್ಟೇ ಸಾಕು ನನಗೆ ಒಂದೊಟ್ಟಿದ್ರು ಪ್ರೀತಿ ಕೊಟ್ಟಿಗೆ ಸಾಕು ಅಷ್ಟೇ ನನಗೆ ಅದೇ ಸಾಕು ತಲೆಗೆಡ್ಸ್ಕೋಬೇಡಿ ಕಲ್ಲು ಮುಳ್ಳು 1000 ಇರ್ತವೆ ಅದ್ರ ಕತೆ ತಲೆಗೆಡ್ಸ್ಕೋಬೇಡಿ ಬನ್ನಿ ನನ್ಗನ್ಸುತ್ತೆ ಅಗ್ಲೆ ಫಸ್ಟ್ ಸ್ಟೆಪ್ ಜಕ್ಕಳಿ ಸೆಕೆಂಡ್ ಸ್ಟೆಪ್ ಕಾಂಗ್ರೆಸ್ ಆಗ್ಲಿ
ಬಿಜೆಪಿ ಆಗ್ಲಿ ಮೂರ್ ದಿವಸದಲ್ಲಿ ಫೋನ್ ಹಾಕಿದ್ರೆ ದೊಡ್ಡ ಯಾರೇ ಬರೋದು 100% ಸತ್ಯ. ಆಯ್ತು ಬರ್ತೀನಿ ಅಣ್ಣ ಯಜಮಾನ್ರೆ. ಆಯ್ತು ಥ್ಯಾಂಕ್ ಯು ಎಲ್ಲರಿಗು. ಆಯ್ತು ಅಮ್ಮ ಇರ್ಬಿಡಿ ಅಮ್ಮ ಬರ್ತೀನಿ ರಮ್ಮ. ಇಷ್ಟು ಬೇಗ ಎಲ್ಲಿಗೂ ಓಡೋಗಿಲ್ಲ, ಮತ್ತೆ ಬರ್ತಾ ಇರ್ತೀನಿ. ಬಂದು ಬಂದು ನಿಮ್ಮನ್ನೆಲ್ಲ ನೋಡ್ತಾ ಇರ್ತೀನಿ, ನಿಮ್ಗಳ ಯೋಗಕ್ಷೇಮ ವಿಚಾರಿಸ್ತಾ ಇರ್ತೀನಿ, ನಿಮ್ಗಳ ಕಷ್ಟ ಸುಖ ಒಳ್ಳೇದ್ ಮಾಡಕ್ ಹೋಯ್ತೀವಿ ಅಂದಾಗ ವಿಘ್ನಗಳು 108 ಇರ್ತವೆ, ಇರ್ಲಿ ಪರವಾಗಿಲ್ಲ. ಇಷ್ಟು ಪ್ರಶ್ನೆಗಳನ್ನ ಇವರೆಲ್ಲ ಮುಂದೆನೆ ಮಾಡಿರೋ ನಾನು ಇವತ್ತಿಲ್ಲಿ ಬರ್ತಾನೆ ಇರಲಿಲ್ಲ ಅಲ್ವಾ. ಇಲ್ಲ ನನಗೇನ್ ಗೊತ್ತಾ, ನಾನು ಬಂದಾಗ ನಗ್ನಗ್ತಾ ಮಾತಾಡಿಸಿ ಇಂಥ ಸಮಸ್ಯೆ ಐತೆ ಅನ್ಬಿಟ್ಟು ಒಂದು ಫೋನ್ ಮಾಡಿ ನಾನು 24 ಗಂಟೆಲಿ ಬಂದಿಲ್ಲ ನಿನ್ಕೊಳ್ತೀನಿ. ಇದಿಷ್ಟೇ ಮಾತು, ನಾನು ಹೆಂಗೆ ನುಡ್ದಿದ್ದೀನಿ ಹಂಗೆ ನಡೀತೀನಿ, ಏನು ತೊಂದರೆ ಬೇಡ. ನಾನು ರೈತನ ಮಗನೇ, ನಿಮ್ಗಳ ಕಷ್ಟ ಸುಖ ಎಲ್ಲ ನನಗೆ ಗೊತ್ತು. ನಾನು ಕಷ್ಟದಲ್ಲಿ ಬೆಳೆದು ಬಂದಿರೋದ್ರಿಂದ ನಿಮ್ಗಳ ಕಷ್ಟ ಸುಖ ನನಗೆ ಗೊತ್ತು. ನಾನು ಬಂದು ನಿಂತ್ಕೋತೀನಿ, ನನಗೊಂದು 50-60 ಆಗಿಲ್ಲ, ನಿಮ್ಮೂರಿಗೆ ಬರೋಕ್ಕಾಗಲ್ಲ ಹಂಗೆ ಹಿಂಗೆ ಅನ್ನಕ್ಕೆ. 28 ಬತ್ತೀನಿ ಸೋತ್ರನು, ಇನ್ನೊಂದು ಚುನಾವಣೆ ಅದಕ್ಕೆ 32 ಬತ್ತೀನಿ. ನಾನು ಬೇಡ ಅಂದ್ರೂ ನಿಮ್ಮಂಥವರೆಲ್ಲ ಮುಂದೆ ನಿಂತ್ಕೊಂಡು ಇವ್ನು ಬೇಕು ಅನ್ನೋ ಥರ ನಾನು ಗೆಲ್ತೀನಿ, ಹೋಗಿ ಬರಲಾ ಸಾಕು. ನಾನು ಚುನಾವಣೆ ಬರೋಕ್ಕೂ ಮುಂಚೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದೆ, ಅಮ್ಮನ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಅಮ್ಮ ಒಳ್ಳೆ ಕೆಲಸ ಮಾಡೋಕೆ ಹೋಗ್ತಿದ್ದೀನಿ ಊರು ಉದ್ದಾರಕ್ಕೆ, ಆದ್ರೆ ಒಳ್ಳೇದು ಮಾಡತ್ರ ಅವಕಾಶ ಮಾಡ್ಕೊಡಮ್ಮ, ಜನಗಳ ಪ್ರೀತಿ ಕೊಡಮ್ಮ ಅಂತ. ಆ ಅಮ್ಮ ನಿಮ್ಗಳ ರೂಪದಲ್ಲಿ ಕಾಣಿಸ್ಕೊಂತವಳು, ಎಲ್ಲೋದ್ರು ನಂಗೆ ಹೆಂಗಸ್ರ ರೂಪದಲ್ಲಿ ಸಾಕು, ನನಗೆ ಇನ್ನೇನು ಬೇಡ, ಜೊತೆ ನಿಂತ್ಕೊಳ್ತೀನಿ ಅಂತದಿರಲ್ಲ ಸಾಕು ಸಾಕು ನನಗೆ ಅಷ್ಟೇ. ಗಂಡಸರಿಗೆ ಜಾಸ್ತಿ ಇರೋದು ಹೆಂಗಸರು ನೆನಪಿರಲಿ ನಿಮ್ಗೆ, 100,000 ಚಿಲ್ಲರೆ ಹೆಂಗಸರು ಇರೋದು ನನ್ಗೆ ಅವ್ರ ಹಾಕಿದ್ರು ಸಾಕು. ಅವರು ಅಂತಾರೆ ಇವ್ರು ಅಂತಾರೆ ಎಲ್ಲ ನುಂಗಣ್ಣ ಮಾಡ್ಯಾರ, ಯಾರು ಮಾಡ್ಯಾರ ಆಯ್ತು ಬರ್ತೀನಿ ಬರ್ತೀನಿ ಆಯ್ತು ಒಳ್ಳೆದಾಗಿ ಆಯ್ತು 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 ಬರ್ತೀನಿ. ನೀವ್ ಒಂದ್ಸಲ ಗೆಲ್ಸಿ ಇಡೀ ಕರ್ನಾಟಕ ಕೇರ್ಪಡೆ ತಿರುಗಿ ನೋಡೋದ್ರ ನಾನು ಮಾಡ್ತೀನಿ. ಥ್ಯಾಂಕ್ ಯು ಜಿನಾ, ಥ್ಯಾಂಕ್ ಯು ಥ್ಯಾಂಕ್ ಯು. ಆಯ್ತಮ್ಮ ಬರ್ತೀನಿ ಬರ್ಲಾ, ಆಯ್ತಮ್ಮ ಬರ್ತೀನಿ, ಥ್ಯಾಂಕ್ ಯು. ಅಲ್ಲ ಅವರು ನನ್ ಜನ ಪರವಾಗಿಲ್ಲ, ನಾವು ಹಿಂಗ ಐತದೆ ಅಂತಂದ್ರೆ ಕರಿ, ನಾವು ಬೆಳಿಗ್ಗೆ ಕರ್ದಾಗ ನಮ್ ತಾಯಿ ಹಿಂಗ ಐತೆ ಏನು ಇಲ್ಲ ಬಿಡು, ಒಳ್ಳೇದು ಆಗೋದಕ್ಕೆಲ್ಲ ಬೆಲ್ಲ ಭಗವಂತ ಭಗವಂತ ಅಲ್ಲ ಅಣ್ಣ, ನಮ್ಮಿಂದ ಆಗಿದ್ದು ಅಂತ ಫೀಲ್.
ನನ್ ನೀನು ಬೇಕು ಅವರು ಬೇಕು ಎಲ್ರು ಬೇಕು ಅನುಮಾನ ಪಡ್ತಾರ ನಾಳೆ ಒಂದಿನ ಸುಮ್ನೆ ಜಗ್ನಳ್ಳಿ ಊರಿಗೆ ನಾನು ಮತ್ತೆ ಬರ್ತೀನಿ ಗೆದ್ಮೇಲೆ ಕೆಲಸ ಕಾರ್ಯ ಮಾಡಿಸ್ಕೊಬಿಟ್ಟು ಬಂದು ನಿಂತ್ಕೊಳ್ತೀನಿ ಸೋತರು ಬಂದು ನಿಂತ್ಕೊಳ್ತೀನಿ ಇವ್ರಿಗೆ ಕಷ್ಟ ಸುಖ ಕೇಳಕ್ಕೆ ನಾನು ಎಲ್ಲೂ ಓಡೋಗಲ್ಲ ಇಡೀ ಕರ್ನಾಟಕ ಜನಕ್ಕೆ ನನ್ನ ಬೆಲೆ ನನ್ನ ಪ್ರೀತಿಸೋ ಜನಕ್ಕೆ ನನ್ನ ಬೆಲೆ ಗೊತ್ತು ಇರಲಿ ಪರವಾಗಿಲ್ಲ ಮೂರು ಜನ ಆಯ್ತು ಬರ್ಲಾ ಆಯ್ತು ಆಯ್ತು.